ಎಂಐಯು ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಂಗಳೂರು ಅರ್ಪಿಸುವ ಬದುಕಿನ ಹೊಂಗಿರಣ ವಿಶೇಷ ಸರಣಿ ಸಂಚಿಕೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಎಂಐಯು ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ದೇಶಕರು, ಹಾಗೆ ಖ್ಯಾತ ಕ್ಯಾನ್ಸರ್ ತಜ್ಞರು, ಹಾಗೆ ಶಸ್ತ್ರಚಿಕಿತ್ಸಾ ವಿಭಾಗದ ಅಂದರೆ ಸರ್ಜಿಕಲ್ ಆಂಕೋಲಜಿ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಇವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಕಳೆದ ಸಂಚಿಕೆಗಳಲ್ಲಿ ನಾವು ಕ್ಯಾನ್ಸರ್ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ತಿಳಿದುಕೊಂಡಿದ್ದೇವೆ. ಸೊ ಇವತ್ತು ಅಂಡಾಶಯ ಕ್ಯಾನ್ಸರ್ ಬಗ್ಗೆ ಬಹಳಷ್ಟು ತಿಳಿದುಕೊಳ್ಳೋಣ. ಸೊ ಅಂಡಾಶಯ ಅಂದರೆ ಏನು ಸರ್? ಅಂಡಾಶಯ ಅಂದರೆ ನಾವು ಇಂಗ್ಲೀಷಲ್ಲಿ ಓವರೀಸ್, ಎಗ್ಸ್ ಅಂದರೆ ಎಗ್ಗೆ, ಇದು ಫೀಮೇಲ್ದು ರಿಪ್ರೊಡಕ್ಟಿವ್ ಆರ್ಗನ್ ಅಂದರೆ ರಿಪ್ರೊಡಕ್ಷನ್ಗೆ ಬೇಕಾದಂಥ ಆರ್ಗನ್. ಇದರಲ್ಲಿ ಕ್ಯಾನ್ಸರ್ ಬಂದರೆ ಓವೇರಿಯನ್ ಕ್ಯಾನ್ಸರ್ ಅಂತ ಹೇಳ್ತೇವೆ, ಅಂಡಾಶಯ ಕ್ಯಾನ್ಸರ್ ಅಂತ ಹೇಳ್ತೇವೆ. ಈಗ ಅಂಡಾಶಯದಲ್ಲಿ ಕ್ಯಾನ್ಸರ್ ಆಗುವಂಥದ್ದು, ಈಗ ಅಂಡಾಶಯದಲ್ಲಿ ಗಡ್ಡೆಗಳು ಬರುವಂಥದ್ದು ಅಂತ, ಅಥವಾ ಈ ಅಂಡಾಶಯದಲ್ಲಿ ಬರುವಂಥ ಗಡ್ಡೆಗಳೆಲ್ಲವೂ ಕ್ಯಾನ್ಸರ, ಅಥವಾ ಅದರಲ್ಲಿ ಬೇರೆ ಬೇರೆ ಡಿಫ್ರೆನ್ಸ್ ಏನಾದರೂ ಇದೆಯಾ ಸರ್? ಇಲ್ಲ, ಅಂಡಾಶಯಲ್ಲಿ ಬರೋದೆಲ್ಲ ಕ್ಯಾನ್ಸರ್ ಅಲ್ಲ, ಆದರೆ ಅಂಡಾಶಯಲ್ಲಿ ಗಡ್ಡೆ ಬಂದರೆ ಅದರಲ್ಲಿ ಕ್ಯಾನ್ಸರ್ ಇದೇ ಇಲ್ಲ ಅಂತ ಅದನ್ನು ನಾವು ಇನ್ವೆಸ್ಟಿಗೇಷನ್ ಮಾಡಿ ಕಂಡುಹಿಡಿಯಬೇಕು. ಯಾಕಂದರೆ 90% ಚಾನ್ಸ್ ಅಂಡಾಶಯಲ್ಲಿ ಗಡ್ಡೆ ಇದ್ದರೆ ಅದು ಕ್ಯಾನ್ಸರ್ ಅಲ್ಲ, ಎಲ್ಲವೂ ಕ್ಯಾನ್ಸರ್ ಎಲ್ಲ ಅಲ್ಲ. ಯಾಕೆಂದರೆ ಅಂಡಾಶಯ ಕ್ಯಾನ್ಸರ್ ಅಷ್ಟು ಕಾಮನ್ ಆಗಿಲ್ಲ, ಅದು ಲೇಡೀಸಲ್ಲಿ ಮೊದಲೇನು ಕ್ಯಾನ್ಸರ್, ಸರ್ವಿಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಕಂಠದ ಕ್ಯಾನ್ಸರ್, ಆಮೇಲೆ ಸ್ತನ ಕ್ಯಾನ್ಸರ್, ಆಮೇಲೆ ಓವರಿಯನ್ ಅಂದರೆ ಅಂಡಾಶಯ ಕ್ಯಾನ್ಸರ್. ಸೊ ಇದು ಮೂರನೇ ಭಾಗದಲ್ಲಿ ಪಟ್ಟದ್ದು. ವರ್ಷಕ್ಕೆ ಇಂಡ್ಯಾದಲ್ಲಿ ಒಂದು 5 ಇಲ್ಲಾದ್ರೆ 6 ಪೇಷಂಟ್, 1 ಲಕ್ಷ ಹೆಂಗಸರಲ್ಲಿ 6 ಇಲ್ಲಾದ್ರೆ 7 ಪೇಷಂಟ್ ಅಂದರೆ ಇದರ ಪ್ರಮಾಣ. ಸೊ ಅದರಿಂದ ಪೇಷಂಟ್, ಯಾಕೆಂದರೆ ಅಂಡಾಶಯಲ್ಲಿ ಯಾವಾಗಲೂ ಏನಾದರೂ ಸ್ಕ್ಯಾನಿಂಗ್ ಮಾಡ್ತಾ ಇರುವಾಗ ಎಂಡೋಮೆಟ್ರಿಯೋಸಿಸ್ ಅಂತ ಇದೆ ನಮ್ಮಲ್ಲಿ ಇದರಲ್ಲಿ, ಇಲ್ಲಾಂದರೆ ಸಿಸ್ಟ್ಸ್, ಇಲ್ಲ ಅಂದರೆ ಇನ್ಫ್ಲಮೇಟರಿ ಡಿಸೀಸ್, ಇದು ಕಾಮನ್. ಓಕೆ. ಸೊ ಸೊ ಅಂಡಾಶಯಲ್ಲಿ ಗಡ್ಡೆ ಇದ್ದ ತಕ್ಷಣ ಹೆದರಬೇಕಂತ ಏನಿಲ್ಲ, ಆದರೆ ಈ ಏಜ್ಡ್ ಆದವರು ಅಬೌವ್ ದ ಏಜ್ ಆಫ್ 30, 40, 50, 60 ಆ ಥರ ಏಜ್ ಮುಂದುವರಿದಾಗ ಅಂಡಾಶಯಲ್ಲಿ ಗಡ್ಡೆ ಕಂಡು ಬಂದಾಗ ನಾವು ಅದನ್ನು ಇನ್ನೂ ಹೆಚ್ಚಿಗೆ ಜಾಗ್ರತೆಯಾಗಿ ಇನ್ವೆಸ್ಟಿಗೇಷನ್ ನಡೆಸ್ತೇವೆ. ಯಾಕೆಂದರೆ ಕ್ಯಾನ್ಸರ್ ಇಲ್ಲ ಅಂತ ನಾವು ಖಂಡಿತವಾಗಿ ಅದನ್ನು ಪಕ್ಕ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ, ಅಲ್ಲ ಅಲ್ಲ ಮಾಡಿ ಆಮೇಲೆ ಸಿಂಪಲ್ ಆಗಿ ಟ್ರೀಟ್ಮೆಂಟ್. ಓಕೆ ಓಕೆ. ಅಂದರೆ ಈಗ ಭೌಗೋಳಿಕವಾಗಿ ಅಂದರೆ ಫುಲ್ಲು ವರ್ಲ್ಡ್ ವೈಡ್ ನೋಡೋದಾದರೆ ಸ್ತನದ ಕ್ಯಾನ್ಸರ್, ಅದೇ ರೀತಿ ಓರಲ್ ಕ್ಯಾನ್ಸರ್ ವರ್ಲ್ಡ್ ವೈಡಲ್ಲಿ ಲೇಡೀಸ್ ಫೀಮೇಲ್ ನಾವು ಅಂದರೆ ಫೀಮೇಲ್ ಕಂಡು ಬರುವಂಥ ಕ್ಯಾನ್ಸರಲ್ಲಿ ನಂಬರ್ 1 ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಸ್ತನ ಕ್ಯಾನ್ಸರ್, ಆಮೇಲೆ ವರ್ಲ್ಡ್ ಓವರ್ ಒವೇರಿಯನ್ ಕ್ಯಾನ್ಸರ್ ಮತ್ತು ಸರ್ವೈಕಲ್ ಕ್ಯಾನ್ಸರ್. ನಮ್ಮ ಇಂಡ್ಯಾದಲ್ಲಿ ಈಗ ಅರ್ಬನ್ ಏರಿಯಾದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಹೆಚ್ಚಾಗಿ ಕಂಡು ಬರ್ತಾ ಇದೆ, ಬಟ್ ಓವರಾಲ್ ಇಂಡ್ಯಾದಲ್ಲಿ ನೋಡಿದರೆ ಎಲ್ಲ ಇದು ಗರ್ಭಕೋಶ ಕಂಠದ ಕ್ಯಾನ್ಸರ್ ನಂಬರ್ 1 ಪೊಸಿಷನ್. ನಮ್ಮ ಈ ಕರಾವಳಿ ಭಾಗದಲ್ಲೂ ಕೂಡ ಅದರ ಪ್ರಮಾಣ ಜಾಸ್ತಿಯಾಗಿ ಇದೆಯಾ ಸರ್? ಕರಾವಳಿ ಭಾಗ ಸ್ವಲ್ಪ ಅರ್ಬನ್ ಅಧಿಕವಿದ್ದರಿಂದ ನಾವು ಈಗ ನಾನು ಈಗ 20 ವರ್ಷ ಆಯಿತು ಕಂಡು ಬರ್ತಾ ಇರುವಾಗ ಈ ಸ್ತನ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ, ಆಮೇಲೆ ಈವನ್ ಈ ಓರಿಯನ್ ಕ್ಯಾನ್ಸರ್, ಈ ಅಂಡಾಶಯ ಕ್ಯಾನ್ಸರ್ಗಳು ಹೆಚ್ಚಾಗಿ ಕಂಡು ಬರ್ತಾ ಉಂಟು. ಇದು ಎರಡು ಪ್ರಾಬ್ಲಮ್ ಇರ್ಬೋದು, ಒಂದು ಡಯಟ್ರಿ ಸ್ಟೈಲ್ ಲೈಫ್ ಸ್ಟೈಲ್, ಆಮೇಲೆ ಫರ್ಟಿಲಿಟಿ, ಲೇಟ್ ಮ್ಯಾರೇಜ್, ಲೇಟ್ ಚೈಲ್ಡ್ ಬರ್ತ್. ಅಂದರೆ ಮುಖ್ಯವಾಗಿ ನಾವು ಹೇಳೋದಿದ್ರೆ ಇದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ, ಈಗ ಅದಕ್ಕೆ ಕಾರಣವಾಗುವಂಥ ಪರೋಕ್ಷವಾದ ಕೆಲವೊಂದು ಅಂಶಗಳು ಅಂತ, ಅದು ಯಾವ್ದಿರ್ಬೋದು ಸರ್? ಅದೇ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿದ ತಕ್ಷಣ ಇಟ್ ಇಸ್ ಎ ರಿಸ್ಕ್ ಫ್ಯಾಕ್ಟರ್, ಇಟ್ ಇಸ್ ನಾಟ್ ಎ ಗ್ಯಾರಂಟಿ ದಟ್ ಇಟ್ ಇಸ್ ಅದರಿಂದ ಬರುತ್ತೆ ಅಂತ. ಸೊ ಅದೊಂದು ನಾವು ಫಸ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವು ಒಂದು ಪೇಷಂಟಿಗೆ ರಿಸ್ಕ್ ಫ್ಯಾಕ್ಟ್ ಹೇಳಿದ ತಕ್ಷಣ ಅವ್ರಿಗೆ ಆ ರಿಸ್ಕ್ ಫ್ಯಾಕ್ಟರ್ ಇದೆ ಅಂದರೆ ಅವ್ರು ಕ್ಯಾನ್ಸರ್ ಬಂತಂತ ಅದನ್ನು ಭಯಪಡಬೇಕಂತೇನಿಲ್ಲ. ರಿಸ್ಕ್ ಫ್ಯಾಕ್ಟರ್ ಇದ್ದವರಿಗೆ ಎಲ್ಲರಿಗೂ ಬರಬೇಕಂತಿಲ್ಲ, ರಿಸ್ಕ್ ಫ್ಯಾಕ್ಟರ್ ಇಲ್ಲದವರಿಗೆ ಬರಬೇಕಂತ ಬರೋದೇ ಇರಬೇಕಂತೇನಿಲ್ಲ. ಸೊ ರಿಸ್ಕ್ ಫ್ಯಾಕ್ಟರ್ ಏನಂದರೆ ಈಗೊಂದು ಅಂಡಾಂಶಯ ಕ್ಯಾನ್ಸರ್ ತಗೊಂಡ್ರೆ 100 ಅಂಡಾಂಶಯ ಕ್ಯಾನ್ಸರಲ್ಲಿ ಇಂಥ ರಿಸ್ಕ್ ಫ್ಯಾಕ್ಟರ್ ಒಂದು 40-50% ಆ ರಿಸ್ಕ್ ಫ್ಯಾಕ್ಟರ್ಸ್ ಇರ್ಬೋದು. ಸೊ ಇಟ್ ಈಸ್ ನಾಟ್ ದಟ್ 100% ಇರಬೇಕಂತ. ಸೊ ಅಂಡಾಂಶಯ ಕ್ಯಾನ್ಸರಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ನೋಡಿದರೆ ಇಟ್ ಈಸ್ ಇನ್ ಒಂದು ಅರ್ಲಿ ಮೆನಾರ್ಕಿ ಅಂದರೆ ಅವರು ಪೀರಿಯಡ್ಸ್ ಬೇಗ ಸ್ಟಾರ್ಟ್ ಆಗಿ ಲೇಟ್ ಪೀರಿಯಡ್ಸ್ ಎಂಡ್ ಆಗೋದು ಅಂದರೆ ಆಫ್ಟರ್ ದಿ ಏಜ್ ಆಫ್ 50, ಅದಕ್ಕೆ ಒಂದು ದೇರ್ ಈಸ್ ಅ ರಿಸ್ಕ್ ಆಸ್ಪೆಕ್ಟ್. ಹೈಯರ್ ಅಮೌಂಟ್ ಆಫ್ ಆನಿಮಲ್ ಫ್ಯಾಟ್ ಮತ್ತು ವಿತ್
low amount of exercise. Okay. Okay, sedentary lifestyle with higher ide itara nam junk food alla. So these are all leading to cancer, different types of cancer, plus what you call is lifestyle diseases. Okay. Lifestyle disease adu kuda ond parokshavagi karana agbodu. Lifestyle disease andre idu it is all ella connected. Diabetes, hypertension, cancer, heart disease, ella it is coming nam lifestyle inda baruvanta kaayilegalu andre dietary habits, lifestyle, food habits, amele lot of environmental pollutions. Sir, ega cancer अंत बरतर अदरली कूड़ा अंडाशय कैंसर अंत बरतर बंत पेशेंटर यू सामाव लक्षण निम्हे विवरतर अथवा ताव वैद्यर याद सैंस एंड सिमटम्स अंत गुणलक्षण आ गुणलक्षण यू सर ओवेरियन कैंसर ऐन सैलेंट सो अंडाशय कैंसर सैलेंट अंत सूम्न अब ಸೋ ಯಾವುದೇ ಲಕ್ಷಣಗಳು ಇಲ್ಲ ಲಕ್ಷಣ ಸ್ಟಾರ್ಟಿಂಗ್ ಅಲ್ಲಿ ಅದಕ್ಕೆ ಏನು ಹೆಚ್ಚಾಗಿ ಲಕ್ಷಣ ಇರೋದಿಲ್ಲ ಸೋ 50 60 70% ಪೇಷಂಟ್ ಸ್ವಲ್ಪ ಬರುವಷ್ಟರಲ್ಲಿ ಸ್ವಲ್ಪ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಬರ್ತಾರೆ ಆದರೆ ಲಕ್ಷಣ ಏನಂದ್ರೆ ಹೊಟ್ಟೆ ಸ್ವಲ್ಪ ಉಬ್ರ ಊಟ ಮಾಡಿದ ತಕ್ಷಣ ಹೊಟ್ಟೆ ಫುಲ್ ಆಗುವಂತದ್ದು ಇಲ್ಲಾದ್ರೆ ಮೋಷನ್ ಹೋಗಲಿಕ್ಕೆ ಅಂದ್ರೆ ಟಾಯ್ಲೆಟ್ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಇಲ್ಲಾದ್ರೆ ಗಡಿ ಗಡಿ ಮೂತ್ರಕ್ಕೆ ಹೋಗೋದು ಈ ತರ ಸಣ್ಣ ಅಂದ್ರೆ ಒಂದು ಅನ್ಕನೆಕ್ಟೆಡ್ ಇದು ಸಿಂಪ್ಟಮ್ಸ್ ಅಂತ ಹೇಳ್ತೇವೆ ಇರಬಹುದು ಏನಿಲ್ಲ ಅಂದ್ರೆ ಏಜ್ಡ್ ಅಂದ್ರೆ ಅಬೌಟ್ ದಿ ಏಜ್ ಆಫ್ 40 ತಕ್ಷಣ ಈ ತರ ಯಾವುದಾದ್ರೂ ಸಿಂಪ್ಟಮ್ಸ್ ಬಂದ್ರೆ ಇಮಿಡಿಯೇಟ್ ಚೆಕ್ ಅಪ್ ಏನು ಗೈನಕಾಲಜಿಸ್ಟ್ ನೋಡಿದ ತಕ್ಷಣ ಈಗ ಅಲ್ಟ್ರಾಸೌಂಡ್ ಕಾಮನ್ ಆಗಿದೆ ಫಾಸ್ಟ್ ಆಗಿ ಪಿಕ್ ಅಪ್ ಮಾಡಬಹುದು ಅಲ್ಟ್ರಾಸೌಂಡ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಸೊ ಅರ್ಲಿ ಸ್ಟೇಜ್ ಅಲ್ಲಿ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಯೂಶುವಲಿ ಗೊತ್ತಾಗೋದಿಲ್ಲ ಕೆಲವೊಮ್ಮೆ ಗಡ್ಡೆ ಸ್ವಲ್ಪ ತುಂಬಾ ದೊಡ್ಡದಾದ್ರೆ ಕೈಗೇನು ಸಿಕ್ಕಿದ್ರೆ ಅದು ಗೊತ್ತಾಗಬಹುದು ಬಟ್ ಯೂಶುವಲಿ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಸಿಂಪ್ಟಮ್ಸ್ ಅಷ್ಟು ಜೋರಾಗಿರೋದಿಲ್ಲ ಮೈಲ್ಡ್ ಸಿಂಪ್ಟಮ್ಸ್ ಏನೋ ಕೆಳೆ ಹೊಟ್ಟೆ ಸ್ವಲ್ಪ ಭಾರ ಆದಂಗೆ ಇಲ್ಲ ಊಟ ಮಾಡಿದ ತಕ್ಷಣ ಫುಲ್ ಆದಂಗೆ ಈ ತರ ಮೈಲ್ಡ್ ಸಿಂಪ್ಟಮ್ಸ್ ಇರುತ್ತೆ ಸ್ವಲ್ಪ ಲೇಟ್ ಸ್ಟೇಜ್ ಆದ ತಕ್ಷಣ ಹೊಟ್ಟೆ ತುಂಬ ಉಬ್ಬರ ನೀರು ತುಂಬಿದಾಗಿ ಆಗೋದು ಗಡಿ ಗಡಿ ಮೂತ್ರ ಮಾಡೋದು ಗಡಿ ಗಡಿ ಟಾಯ್ಲೆಟ್ ಹೋಗೋದು ಈ ತರ ಲೇಟ್ ಸ್ಟೇಜಸ್ ಓಕೆ ಈಗ ಇದರಲ್ಲಿ ಎಲ್ಲಾ ಕ್ಯಾನ್ಸರ್ ಅಲ್ಲಿ ಬರುವಾಗ ಇದರಲ್ಲಿ ಕೂಡ ಹಂತಗಳು ಉಂಟಾ ನೀವು ಹೇಳಿದ ಹಾಗೆ ಫಸ್ಟ್ ಸೆಕೆಂಡ್ ಟೋಟಲ್ ಎಷ್ಟು ಇದರಲ್ಲಿ ನಾಲ್ಕು ಸ್ಟೇಜ್ ಇದೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಓಕೆ ನಾಲ್ಕು ಸ್ಟೇಜ್ ಇದೆ ಫಸ್ಟ್ ಸ್ಟೇಜ್ ಅಂಡ್ ಸೆಕೆಂಡ್ ಸ್ಟೇಜ್ ಅಲ್ಲಿ ನಾವು ಕಂಡುಹಿಡಿದ್ರೆ ಕ್ಯೂರ್ ರೇಟ್ಸ್ ಆರ್ ವೆರಿ ಹೈ ಥರ್ಡ್ ಸ್ಟೇಜ್ ಅಲ್ಲಿ ಅಂಡ್ ಫೋರ್ತ್ ಸ್ಟೇಜ್ ಅಲ್ಲಿನೂ ಕ್ಯೂರ್ ರೇಟ್ಸ್ ಆರ್ ದೇರ್ ಬಟ್ ಸ್ವಲ್ಪ ಕಮ್ಮಿ ಅಂದ್ರೆ 100 ಪೇಷಂಟ್ಸ್ ಟ್ರೀಟ್ ಮಾಡಿದ್ರೆ ದರ್ ಪರ್ಸೆಂಟೇಜ್ ಆಫ್ ಕ್ಯೂರ್ ಕಮ್ಸ್ ಡೌನ್ ಇದು ಅಂಡಾಶಯ ಕ್ಯಾನ್ಸರ್ ಅಲ್ಲಿ ಮುಖ್ಯವಾಗಿ ವೆರಿ ಗುಡ್ ಸರ್ಜರಿ ಆ್ಯಂಡ್ ಕೀಮೋಥೆರಪಿ ಈಗ ಬಹಳಷ್ಟು ಮಾಹಿತಿಗಳನ್ನು ಈಗಾಗಲೇ ನೀಡಿದ್ದೀರಿ ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಮತ್ತೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ ವೀಕ್ಷಕರೇ ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಮತ್ತೆ ಆರೋಗ್ಯ ಈ ಕಾರ್ಯಕ್ರಮ ಮುಂದುವರಿಯೋದು ಸಿಗರೇಟ್ ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ಸುಡುತ್ತೆ ಸುಖ ಸಂತೋಷ ಆರೋಗ್ಯ ಎಲ್ಲವನ್ನು ಕೊನೆಗೆ ಉಳಿಸೋದು ಕ್ಯಾನ್ಸರ್ ಅನ್ನೋ ಹೊಗೆಯನ್ನು ಮಾತ್ರ ಧೂಮಪಾನದಿಂದ ದೂರವಿರಿ ಕ್ಯಾನ್ಸರ್ ಮುಕ್ತರಾಗಿರಿ ಸೇ ನೋ ಟು ಟೊಬ್ಯಾಕೋ ಅನ್ ಇನಿಷಿಯೇಟಿವ್ ಬೈ ಮ್ಯಾಂಗಲೋರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಅ ಸ್ಪೆಷಲ್ ಹಾಸ್ಪಿಟಲ್ ಫಾರ್ ಕ್ಯಾನ್ಸರ್ ಟ್ರೀಟ್ಮೆಂಟ್ Mangalore Institute of Oncology, a special hospital for the treatment of cancer. When you demand excellence, we deliver with confidence. Mangalore Institute of Oncology has the top medical talent to offer the best treatment to people with cancer. Our radiation oncology, medical oncology, surgical oncology, palliative care and pain management and rapid arc therapy will help in maximizing the chances of functional recovery and improve the quality of life of patients. I am very happy. The treatment is excellent. I am getting 5-star treatment here. Advantages of rapid arc therapy, cutting edge technology, faster, highly precise, predictable results, minimal side effects.
Mangalore Institute of Oncology, Pumpkill Circle, Kankanadi, Mangalore. ನೀವು ತಿಕ್ತಾ ಇರೋದು ತಂಬಾಕನ್ನಲ್ಲ, ನಿಮ್ಮ ಜೀವನವನ್ನ. ಜೀವನವನ್ನ ಸಾವಿನದವಡೆಗೆ ತಳ್ಳದಿರಿ, ತಂಬಾಕಿನಿಂದ ದೂರವಿರಿ, ಕ್ಯಾನ್ಸರ್ ಮುಕ್ತರಾಗಿರಿ. ಸೇ ನೋ ಟು ಟೊಬ್ಯಾಕೋ, ಅನ್ ಇನಿಷಿಯೇಟಿವ್ ಬೈ ಮ್ಯಾಂಗಲೋರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ಅ ಸ್ಪೆಷಲ್ ಹಾಸ್ಪಿಟಲ್ ಫಾರ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಬದುಕಿನ ಹೊಂಗಿರಣ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಅಂಡಾಶಯ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಹೇಗೆಲ್ಲ ರಿಸ್ಕ್ ಫ್ಯಾಕ್ಟರ್ ಆಗ್ಬೋದು ಮತ್ತು ಉಳಿದೆಲ್ಲ ವಿಚಾರಗಳ ಬಗ್ಗೆ ಹೇಳಿದ್ದೀವಿ. ಇನ್ನು ಚಿಕಿತ್ಸೆ ವಿಚಾರಕ್ಕೆ ಬಂದಾಗ ಈ ಅಂಡಾಶಯ ಕ್ಯಾನ್ಸರ್ಗೆ ಯಾವ ರೀತಿಯ ಚಿಕಿತ್ಸಾ ವಿಧಾನಗಳಿವೆ ಸರ್? ಅಂಡಾಶಯ ಕ್ಯಾನ್ಸರಿಗೆ ಎರಡು, ಒಂದು ಶಸ್ತ್ರಚಿಕಿತ್ಸೆ ಸರ್ಜಿಕಲ್ ಟ್ರೀಟ್ಮೆಂಟ್ ಮತ್ತು ಕೀಮೊಥೆರಪಿ ಅಂದರೆ ಆ್ಯಂಟಿ ಕ್ಯಾನ್ಸರ್ ಡ್ರಗ್ಸ್. ಸೊ ಇದೆರಡನ್ನು ಕಾಂಬಿನೇಷನ್ನಲ್ಲಿ ನಾವು ಪೇಷಂಟನ್ನು ಟ್ರೀಟ್ಮೆಂಟ್ ಮಾಡಿ ಅವರನ್ನು ಗುಣಪಡಿಸೋಕ್ಕೆ ನೋಡ್ತೇವೆ. ಫಸ್ಟ್ ಸ್ಟೇಜಲ್ಲಿ ಬಂದರೆ ಕೀಮೊಥೆರಪಿ ಅವಶ್ಯಕತೆ ಇರೋದಿಲ್ಲ, ಬರೀ ಸರ್ಜರಿ ಮಾಡಿದರೆ ಸಾಕಾಗುತ್ತೆ. ಮತ್ತು ಆ ಪೇಷಂಟನ್ನು ಫಾಲೋಅಪ್ಪಲ್ಲಿ ಇರ್ತೇವೆ. ಈ ಸರ್ಜರಿ ಏನಂದರೆ ಗರ್ಭಪಾತ್ರೆ, ಅಂಡಾಂಶೆ, ಅಂದರೆ ಇದನ್ನು ಸ್ಟೇಜಿಂಗ್ ಲೆಪರಾಟಮಿ ಅಂತ ಹೇಳೋದು. ಫುಲ್ಲು ಓಪನ್ ಮಾಡಿಬಿಟ್ಟು ಕಂಪ್ಲೀಟ್ ಕ್ಲಿಯರ್, ಈ ಕ್ಯಾನ್ಸರ್ ಎಲ್ಲೆಲ್ಲೂ ಹರಡ್ಬೋದು, ಎಲ್ಲೆಲ್ಲೂ ಹೋಗ್ಬೋದು, ಅದನ್ನೆಲ್ಲ ಕಂಪ್ಲೀಟ್ ಕ್ಲಿಯರ್ ಮಾಡಿ ಅದನ್ನೆಲ್ಲ ಟೆಸ್ಟಿಗೆ ಕೊಟ್ಟು ಕಳಿಸ್ತೀವಿ. ಆ ಟೆಸ್ಟಲ್ಲಿ ಯಾವ ಥರ ರಿಪೋರ್ಟ್ ಬರ್ತಿದೆ ಆಮೇಲೆ ಫರ್ದರ್ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ತೀವಿ. ಸೊ ಆ ಪರ್ಫೆಕ್ಟ್ ಅಂದರೆ ಕರೆಕ್ಟ್ ಸರ್ಜರಿ, ಸ್ಟೇಜಿಂಗ್ ಲೆಪರಾಟಮಿ ಅಂತ ಹೇಳ್ತೇವೆ. ಇದರಲ್ಲಿ 6-8 ಸ್ಟೆಪ್ಸ್ ಇದೆ. ಆ ಸ್ಟೆಪ್ಸನ್ನು ಕಂಪ್ಲೀಟ್ ಕರೆಕ್ಟಾಗಿ ಮಾಡಿ ಅದನ್ನು ಟೆಸ್ಟಿಗೆ ಕಳಿಸಿದ ನಂತರ ಆ ಟೆಸ್ಟ್ ರಿಪೋರ್ಟ್ ಪ್ರಕಾರ ಫರ್ದರ್ ಟ್ರೀಟ್ಮೆಂಟ್. ಆ ಟೆಸ್ಟಲ್ಲಿ ಏನು ಸ್ಪ್ರೆಡ್ ಇಲ್ಲ, ಬರೀ ಅಂಡಾಂಶಯಲ್ಲಿ ಮಾತ್ರ ಕ್ಯಾನ್ಸರ್ ಇದೆ, ಬೇರೆ ಯಾವ ಎಲ್ಲೂ ಸ್ಪ್ರೆಡ್ ಇಲ್ಲ ಅಂದರೆ ಅಲ್ಲಿಗೆ ಟ್ರೀಟ್ಮೆಂಟ್ ಮುಗಿಯಿತು. ಆ ಪೇಷಂಟದ್ದು ಫಾಲೋಅಪ್ಪಲ್ಲಿ ಇರ್ತೀವಿ. ಅಂದರೆ ಯಾವ ಹಂತದಲ್ಲಿದೆ ಕ್ಯಾನ್ಸರ್ ಅದರ ಮೇಲೆ ಟ್ರೀಟ್ಮೆಂಟ್ ಕೂಡ ಡಿಸೈಡ್ ಆಗುವಂಥದ್ದು. ಓಕೆ. ಸೊ ಈಗ ಆಲ್ರೆಡಿ ನಾವು ಆಗ ಮಾತಾಡಿದಾಗೆ ಕ್ಯಾನ್ಸರ್ ಈಗ ದೇಹದಲ್ಲಿ ಈಗ ಅಲ್ಲಿ ಇದ್ದರೂ ಕೂಡ ಬೇರೆ ಬೇರೆ ಭಾಗಗಳಿಗೆ ಸ್ಪ್ರೆಡ್ ಆಗ್ತದೆ ಅಂತ. ಇದು ಇಂತಿಷ್ಟೇ ಸಮಯ ಅಥವಾ ಆ ಸ್ಪ್ರೆಡ್ ಆಗುವಂಥ ಇದು ಹೇಗೆ ಸರ್? ಅದು ಸ್ಪ್ರೆಡ್ ಆಗ್ತದೆಯೇ ಅಂತ 100% ಏನಾದರೂ ಇದೆಯಾ? ಅಲ್ಲ, ಟ್ಯಾಮ್ ಕೊಟ್ಟರೆ ಆ ಕ್ಯಾನ್ಸರ್ ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ಎಷ್ಟು ಟ್ಯಾಮ್ ಸಿಗುತ್ತೆ ಅದು ಅಷ್ಟು ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ. ಏನಂದರೆ ಕ್ಯಾನ್ಸರ್ ಮೊದಲು ಒಂದು ಸೆಲ್ಲಿಂದ, ಒಂದು ಅಂಶದಿಂದ ಶುರುವಾಗಿ ಅದು 1-2 ಆಗಿ 2-4 ಆಗಿ ಆ ಥರ ಬದುಕ್ತಾ ಡಬಲ್ ಡಬಲ್ ಆಗ್ತಾ ಹೋಗ್ತಾ ಇರ್ತದೆ. ಈ ಡಬ್ಲಿಂಗ್ ಆಗ್ತಾ ಹೋಗುವಾಗ ಅದಕ್ಕೆ ಇನ್ನೂ ಜಾಸ್ತಿ ಶಕ್ತಿ ಸಿಗ್ತಾ ಇರುತ್ತೆ. ಆ ಶಕ್ತಿಯಿಂದ ಅಲ್ಲಿಯಿಂದ ಬೇರೆ ಕಡೆ ಹರಡೋಕ್ಕೆ ನೋಡುತ್ತಾ ಇದೆ. ಸೊ ಅದಕ್ಕೆ ಎಷ್ಟು ನಾವು ಟೈಮ್ ಕೊಡ್ತೇವೆ ಅಷ್ಟು ಅದರ ಚಾನ್ಸ್ ಜಾಸ್ತಿ. ಅದಲ್ಲದೆ ಅದರ ಮ್ಯೂಟೇಷನ್ಸ್ ಅಂತ ಹೇಳ್ತೇವೆ, ಅಂದರೆ 1-2 ಆಗುವಾಗ ಅದರಲ್ಲಿ ಸ್ವಲ್ಪ ಅದಕ್ಕೆ ಪವರ್ ಜಾಸ್ತಿ ಬಂದುಬಿಟ್ರೆ ಅದು ಸ್ಪ್ರೆಡ್ ಆಗುವ ಚಾನ್ಸಸ್ ಜಾಸ್ತಿ. ಪವರ್ ಕಮ್ಮಿ ಇದ್ದರೆ ಅಲ್ಲೇ ದೊಡ್ಡದಾಗುತ್ತೆ, ಸ್ಪ್ರೆಡ್ ಆಗೋಲ್ಲ. ಸೊ ಅದು ಯಾವ ಥರ ಕ್ಯಾನ್ಸರ್ ಅಂದರೆ ಅದಕ್ಕೆ ನಾವೊಂದು ಗ್ರೇಡಿಂಗ್ ಮಾಡ್ತೇವೆ, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3. ಗ್ರೇಡ್ 1 ಅಂದರೆ ಜಾಸ್ತಿಯಾಗಿ ಸ್ಪ್ರೆಡ್ ಆಗೋಲ್ಲ, ಗ್ರೇಡ್ 3 ಅಂದರೆ ಬೇಗ ಸ್ಪ್ರೆಡ್ ಆಗೋಗುತ್ತೆ, ಬೇಗ ದೊಡ್ಡದಾಗುತ್ತೆ. ಸೊ ಈ ಗ್ರೇಡ್ ಮೇಲೇನು ನೋಡ್ತೇವೆ. ಸೊ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮೊದಲಾಗಿ ಈಸಿ ಏನಲ್ಲ, ಈವನ್ ಡಾಕ್ಟರ್ಸಿಗೂ ಕಷ್ಟ ಅರ್ಥ ಮಾಡ್ಕೊಳ್ಳೋಕ್ಕೆ. ಸೊ ಇದಂದರೆ ಇನ್ನೂ ಈಗ ನೆಕ್ಸ್ಟ್ ಲೆವೆಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಯಾವುದ್ರಲ್ಲಿ ಹೋಗ್ತೇವೆ ಅಂದರೆ ವಿ ಆರ್ ಗೋಯಿಂಗ್ ಟು ಮಾಲಿಕ್ಯುಲರ್ ಲೆವೆಲ್, ಜೀನ್ ಲೆವೆಲ್, ಅಂದರೆ ಆ ಲೆವೆಲಿಗೆ ಹೋಗ್ತಾ ಇದ್ದೇವೆ. ಸೊ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಇನ್ನೂ ಕಷ್ಟ ಆಗುತ್ತೆ. ದಟ್ಸ್ ವೈ ಇಟ್ ಈಸ್ ಅ ಸೂಪರ್ ಸ್ಪೆಷಾಲಿಟಿ ವಿಂಗ್. ಓಕೆ. ಇಟ್ ಈಸ್ ನೋ ಮೋರ್ ಅ ಬ್ರಾಡ್ ಸ್ಪೆಷಾಲಿಟಿ. ನಾವು ಬ್ರಾಡ್ ಸ್ಪೆಷಾಲಿಟಿ ಹೇಳಿದ ತಕ್ಷಣ ಇಟ್ ಈಸ್ ಬಿಕಮ್ ಅ ಸೂಪರ್ ಸ್ಪೆಷಾಲಿಟಿ. ಸೊ ಸೂಪರ್ ಸ್ಪೆಷಾಲಿಟಿಯಲ್ಲಿ ಅಗೇನ್ ಇಟ್ ವಿಲ್ ಬಿಕಮ್ ಡಿವಿಷನ್ ವೈಸ್, ಯಾಕೆಂದರೆ ಅಷ್ಟೊಂದು ಅಡ್ವಾನ್ಸ್ಮೆಂಟ್ ಆಗ್ತಾ ಇದೆ. ಸೊ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಟ್ರೀಟ್ ಪ್ರಾಪರ್ಲಿ ಇಟ್ ಈಸ್ ರಿಕ್ವೈರ್ಮೆಂಟ್. ಸೊ ನೀವು ಕೇಳಿದಾಗೆ ಸ್ಪ್ರೆಡ್ ಆಗ್ಬೋದು ಈ ಅಂಡಾಂಶ ಕ್ಯಾನ್ಸರ್ದು. ಸ್ಪ್ರೆಡ್ ಆಗೋ ಏನಂದರೆ ಹೊಟ್ಟೆಯೊಳಗೆ ಮೊದಲು ಸ್ಪ್ರೆಡ್ ಆಗೋದು. ಸೊ ಮೊದಲು ಪೆಲ್ವಿಸ್ ಅಂತ ಹೇಳ್ತೇವೆ, ಅಂದರೆ ಸೊಂಟ ಕೆಳಗೆ, ಅಂಬಲಿಕಸ್ ಅಂದರೆ ನಮ್ಮ ಇದರ ಕೆಳಗಡೆ ಮಾತ್ರ ಸ್ಪ್ರೆಡ್ ಆಗ್ಬೋದು. ಅದಕ್ಕೆ ಟೈಮ್ ಕೊಟ್ಟ ತಕ್ಷಣ ಮೇಲೆ 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 ಹೋಗುತ್ತೆ, ಆಮೇಲೆ ಲಿವರ್ ಮೇಲೇನೂ ಹೋಗ್ಬೋದು. ಸೊ ಹೊಟ್ಟೆಯೊಳಗೇ ಇರೋದು ಈ ಕ್ಯಾನ್ಸರ್. ಅದಕ್ಕೆ ಇದಕ್ಕೆ ಫಸ್ಟಾಗಿ ಸರ್ಜರಿ ಇಂಪಾರ್ಟೆಂಟ್ ಆಗಿರೋದು, ಸರ್ಜರಿ. ಸೊ ನಾನು ಫಸ್ಟ್ ಸ್ಟೇಜ್ ಇದು ಹೇಳಿ ಆಯಿತು. ಸೆಕೆಂಡ್ ಸ್ಟೇಜಲ್ಲಿ ಏನು ಮಾಡ್ತೀವಿ ಅಂದರೆ ಆಲ್ಸೋ ಈ ಸರ್ಜರಿ ಫಸ್ಟ್. ಓಕೆ ಓಕೆ. ಕಂಪ್ಲೀಟ್ ಸ್ಟೇಜಿಂಗ್ ಲ್ಯಾಪ್ರಾಟಮಿ, ಎಲ್ಲೆಲ್ಲೂ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆ ಅಲ್ಲೆಲ್ಲ ಆ ಭಾಗವನ್ನೆಲ್ಲ ತೆಗಿಬೇಕು. ಆಮೇಲೆ ವಿ ಸೆಂಡ್ ಇಟ್ ಫಾರ್ ಟೆಸ್ಟಿಂಗ್. ಟೆಸ್ಟಿಂಗ್ ಆದ ನಂತರ ಪಾಸಿಟಿವ್ ಬಂದರೆ ಪೇಷಂಟ್ ವಿಲ್ ಗೋ ಫಾರ್ 6 ಸೈಕಲ್ಸ್ ಆಫ್ ಕೀಮೊಥೆರಪಿ.
ಆರು ಕೋರ್ಸ್ ಕೀಮೋಥೆರಪಿ ಹೋಗ್ತೀವಿ. ಥರ್ಡ್ ಸ್ಟೇಜ್ ಬಂದ ತಕ್ಷಣ ಇಟ್ ಈಸ್ ಆಲ್ರೆಡಿ ಸ್ಪ್ರೆಡ್, ಹೊಟ್ಟೆ ಒಳಗೆ ಎಲ್ಲ ಸ್ಪ್ರೆಡ್ ಆಗಿದೆ. ಸೊ ಈ ಇಂಥ ಪೇಷೆಂಟಿಗೆ ಮೊದಲು ನಾವು ಸರ್ಜರಿ ಮಾಡೋಕ್ಕೆ ಹೋಗಲ್ಲ. ಒಂದು ಸಲ ಸ್ಕ್ಯಾನಿಂಗ್ ಟೆಸ್ಟ್ಗಳಲ್ಲಿ ಥರ್ಡ್ ಸ್ಟೇಜ್ ಅಂತ ನಾವು ಅದನ್ನು ಕನ್ಫರ್ಮ್ ಮಾಡ್ತೀವಿ. ಅಂದರೆ ಮಾಡಿದ ತಕ್ಷಣ ವಿ ಪೇಷಂಟ್ ವಿಲ್ ಗೋ ಫಾರ್ ಕೀಮೋಥೆರಪಿ. ಮೂರು ಕೋರ್ಸ್ ಕೀಮೋಥೆರಪಿ ಆದ ನಂತರ ಆಮೇಲೆ ರಿಅಸೆಸ್ ಮಾಡ್ತೀವಿ ಸರ್ಜರಿ. ಈ ಸರ್ಜರಿ ದಿಸ್ ಈಸ್ ನೋನ್ ಎಸ್ ಎ ಸೈಟೋರಿಡಕ್ಟಿವ್ ಸರ್ಜರಿ. ಕೆಲವೊಮ್ಮೆ ಈ ಸರ್ಜರಿ ನನಗೆ 7 hours, 8 hours, 9 hours, 10 hours ಹಿಡಿದದ್ದು ಇದೆ. ಅದು ಅಲ್ಲಿ ಆ ಸಿಚುವೇಶನ್ಲಿ ಎಷ್ಟು ಸಿಚುವೇಶನಲ್ಲಿ ಯಾವ ಎಷ್ಟು ಹೋಗುತ್ತೆ ಅಂದರೆ, ನಾವು ಅದನ್ನು ಹೊಟ್ಟೆ ಒಳಗಿರೋ ಎಲ್ಲೆಲ್ಲೂ ಕ್ಯಾನ್ಸರ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ತೆಗೆದು ಕ್ಲಿಯರ್ ಮಾಡಿದ್ರೆ ನಾವು ಅದನ್ನು ಬಿಡೋದಿಲ್ಲ. ಆ ಥರ ನಾವು ಅಲ್ಲಿ ಹಿಡ್ಕೊಂಡು ನಿಂತ್ಕೊಂಡು ಮಾಡ್ತೀವಿ. ಆಮೇಲೆ ಆ ಕ್ಯಾನ್ಸರ್ ಸರ್ಜರಿ ಸ್ಟಾರ್ಟ್ ಮಾಡಿದ ನಂತರ ನಾವು ಬೇರೆ ನೆನಪು ಬರಲ್ಲ ನಮಗೆ, ಬರೀ ಸರ್ಜರಿ, ಊಟ ಕೀಟ ತಿಂಡಿ, ಔಟ್ ಪೇಷಂಟ್, ಬೇರೆ ಪೇಷಂಟ್ ಕಾಯ್ತಾ ಇದ್ದಾರೆ, ಏನು ನಾವು ಗಮನ ಕೊಡಲ್ಲ ಅದಕ್ಕೆ. ಅದನ್ನು ಕ್ಲಿಯರ್ ಮಾಡಿದ ನಂತರನೇ ನಾವು ಈ ಪ್ರೊಸೀಡ್ ಅದು ಮಾಡಿ ಈಗ ಒನ್ ಸ್ಟೆಪ್ ಫರ್ದರ್ ಹೋಗಿದ್ದೇವೆ. ಆವಾಗಲೇ ಹೊಟ್ಟೆ ಒಳಗೆ ನಾವು ಪೋರ್ಟ್ಸ್ ಅಂತ ಹಾಕ್ತೇವೆ, ಟ್ಯೂಬ್ಸ್ ಹಾಕಿ ನೆಕ್ಸ್ಟ್ ಡೇ ಅವರಿಗೆ ಕೀಮೋಥೆರಪಿ ಕೊಡ್ತೀವಿ ಹೊಟ್ಟೆ ಒಳಗೇನೆ ಡೈರೆಕ್ಟ್. ಯಾಕೆಂದರೆ ಈ ಕ್ಯಾನ್ಸರ್ ಫೇಲ್ ಆಗೋದು ಏನಂದರೆ ಹೊಟ್ಟೆಯೊಳಗೇ ಫೇಲ್ ಆಗೋದು, ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ಹೊಟ್ಟೆಯೊಳಗೇ ಫೇಲ್ ಆಗೋದು. ಸೊ ಹೊಟ್ಟೆಯೊಳಗೆ ನಾವು ಅದನ್ನು ಕಂಟ್ರೋಲ್ ತೆಗೆದ್ರೆ ಈ ಥರ್ಡ್ ಸ್ಟೇಜ್ ಪೇಷಂಟನ್ನು ಸಹ ನಾವು ಅಪ್ ಟು 5 years, 6 years, 7 years ಮುಂದೆ ಎಕ್ಸ್ಟೆಂಡ್ ಮಾಡ್ಬೋದು. ಸೊ ದ ಅಮೌಂಟ್ ಆಫ್ ವರ್ಕ್ ಇನ್ವಾಲ್ವ್ಡ್ ಅಷ್ಟು ನಾವು ಅದನ್ನು ಹಿಂದೆ ಓಡಾಡಿದರೆ ವಿ ಕ್ಯಾನ್ ಗೆಟ್ ಎ ಕ್ಯೂರ್ ಇನ್ ಈವನ್ ದಿಸ್ ಕ್ಯೂರ್ ಅಂದರೆ ಸಮ್ ಅಚೀವ್ ಕ್ಯೂರ್, ಸಮ್ ವಿಲ್ ಗೋ ಆನ್ 5 years, 6 years, 7 years, 10 years ಆ ಥರ. ಸೊ ಅಂದರೆ ಈಗ ನಮ್ಮ ಪ್ಲ್ಯಾನ್ ಏನಂದರೆ ಎವ್ರಿ ಪೇಷಂಟನ್ನು ಎಷ್ಟು ನಾವು ಮುಂದುವರಿಸಲಿಕ್ಕೆ ಆಗುತ್ತೆ ಅಷ್ಟು ನಾವು ಪ್ರಯತ್ನ ಮಾಡ್ತೀವಿ. ಮುಖ್ಯವಾಗಿ ಅರ್ಲಿ ಡಿಟೆಕ್ಷನ್ ಓ ಈ ಅಂಡಾಂಶ ಕ್ಯಾನ್ಸರಲ್ಲಿ ಸ್ವಲ್ಪ ಕಷ್ಟ. ಯಾಕೆಂದರೆ ಈಗ ತಾನೇ ಅಲ್ಟ್ರಾಸೌಂಡ್, ಈಗ ಅಲ್ಟ್ರಾಸೌಂಡ್ ತುಂಬ ಎಲ್ಲ ಕಡೆ ಈಸಿಯಾಗಿ ಅವೈಲೇಬಿಲಿಟಿ ಇದೆ. ಗೈನಕಾಲಜಿಸ್ಟಲ್ಲಿ ಇಲ್ಲಿ ಹೋದರೆ ಎಲ್ಲರೂ ಒಂದು ಸ್ಕ್ಯಾನ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀವಿ. ದಟ್ ಈಸ್ ಆ್ಯಕ್ಚುಲಿ ಎಷ್ಟೋ ಜನರ ಲೈಫ್ ಸೇವ್ ಆಗಿದೆ. ಡಾಕ್ಟ್ರು ಸುಮ್ಮನೆ ಸ್ಕ್ಯಾನ್ ಕೇಳಿದ್ರಂತ ಥಿಂಕ್ ಮಾಡಬೇಡಿ, ಸ್ಕ್ಯಾನ್ ನಾರ್ಮಲ್ ಇದ್ದರೆ ಹ್ಯಾಪಿಯಾಗಿ ಹೋಗಿರಿ. ಯಾಕೆಂದರೆ 100 patients ಈ ಥರ ಸ್ಕ್ಯಾನ್ ಕೇಳಿದ್ರಲ್ಲಿ ಅಟ್ಲೀಸ್ಟ್ ಒಂದೆರಡು ಇಂಥ ಕ್ಯಾನ್ಸರ್ ಪಿಕಪ್ ಆಗುತ್ತೆ. ಅಂಡಾಂಶ ಇಲ್ಲ ಇಲ್ಲಾದರೆ ಬೇರೆ ಎಲ್ಲಾದರೂ ಒಂದು ಕ್ಯಾನ್ಸರ್ ಪಿಕಪ್ ಆಗುತ್ತೆ. ಯಾರೋ ಡಾಕ್ಟರ್ಸ್ ಅಲ್ಟ್ರಾಸೌಂಡ್ ಮಾಡಿ ಅಂದ ತಕ್ಷಣ ಹ್ಯಾಪಿಯಾಗಿ ಹೋಗಿ ಮಾಡಿಸ್ಕೊಳ್ಳಿ. ಯಾಕೆಂದರೆ ಬೇರೆ ಎಲ್ಲಾದರೂ ಕ್ಯಾನ್ಸರ್ ಇದ್ದರೆ ಅದು ಡಿಟೆಕ್ಟ್ ಆಗ್ತದೆ. ಸೊ ಈ ಸಾಂಪ್ರದಾಯಿಕವಾಗಿ ಅಂದರೆ ಈ ಮೊದಲು ಕೆಲವೆಲ್ಲ ಚಿಕಿತ್ಸಾ ವಿಧಾನಗಳಿದೆ ಇದ್ದವು. ಸೊ ಇವಾಗ ಆಧುನಿಕ ಇದರಲ್ಲಿ ಇನ್ನೂ ಅಡ್ವಾನ್ಸ್ ಟ್ರೀಟ್ಮೆಂಟ್ ಬಂದಿದೆ. ಆವತ್ತಿಗೂ ಮತ್ತು ಇವತ್ತಿಗೂ ಏನು ಡಿಫ್ರೆನ್ಸ್ ಇದೆ ಡಾಕ್ಟರ್? ಆವತ್ತಿಗೂ ನಾವು ಸೈಟೋರಿಡಕ್ಟಿವ್ ಸರ್ಜರಿ ಮಾಡಿ ಇಷ್ಟೊಂದು ಎಕ್ಸ್ಟೆನ್ಸಿವ್ ಆಗಿ ಮಾಡ್ತಾ ಇರಲಿಲ್ಲ. 4 hours, 3 hours ಮ್ಯಾಕ್ಸಿಮಮ್ ಆಗಿ ಮುಗಿಸ್ತಾ ಇದ್ವಿ. ನಾನು ಕಿದ್ವಾಯಲ್ಲಿ ಬೆಂಗಳೂರಲ್ಲಿ 20 years back ಸ್ಟಾಫ್ ಆಗಿರುವಾಗ ವಿ ವೆರ್ ಡೂಯಿಂಗ್ 3 hours, 4 hours ಮುಗಿಸ್ತಾ ಇದ್ವಿ. ಈಗ ಶುಗರ್ ಬೇಕರ್ ಅಂತ ಒಂದು ಅಮೆರಿಕನ್ ಸರ್ಜನ್ ಇದನ್ನು ಮುಂದುವರಿಸಿದರು. ಅದರಲ್ಲಿ ಅವರು ಸೈಟೋರಿಡಕ್ಟಿವ್ ಸರ್ಜರಿ ಇದು ಕಂಪ್ಲೀಟ್ ಪೆರಿಟೋನೆಕ್ಟಮಿ, ಪೆಲ್ವಿಕ್ ಪೆರಿಟೋನೆಕ್ಟಮಿ, ರಿಸೆಕ್ಷನ್ ಆಫ್ ಆಲ್ ಡೆಪಾಸಿಟ್ಸ್ ಆಫ್ ಓವೇರಿಯನ್ ಕ್ಯಾನ್ಸರ್, ಎಲ್ಲೆಲ್ಲೂ ಇದ್ದದನ್ನೆಲ್ಲ ಕಂಪ್ಲೀಟ್ ಕ್ಲಿಯರ್ ಮಾಡಿ, ಲಿವರ್ ಮೇಲೆ ಮೇಜರ್ ರಿಸೆಕ್ಷನ್ಸ್ ಎಲ್ಲ ಮಾಡಿ ಆಮೇಲೆ ಈ ಟ್ಯೂಬ್ಸನ್ನು ಹಾಕಿ ಕೀಮೋಥೆರಪಿ, ಹೈಪೆಕ್ ಅಂತ ಹೈಪೆಕ್ ಹೈಪರ್ಥರ್ಮಿಕ್ ಇಂಟ್ರಪೆರಿಟೋನಿಯಲ್ ಕೀಮೋಥೆರಪಿ, ಈ ಕೀಮೋಥೆರಪಿಯನ್ನು ಅವರೊಂದು ಇದು ಮಾಡಿದರು, ಪ್ರಮೋಟ್ ಮಾಡಿದರು. ಸೊ ಇದರಿಂದ ದ ಪರ್ಸೆಂಟೇಜ್ ಆಫ್ ಪೇಷಂಟ್ಸ್ ಆ ಥರ್ಡ್ ಸ್ಟೇಜ್ ಮತ್ತು ಫೋರ್ತ್ ಸ್ಟೇಜಲ್ಲಿರೋ ಪೇಷಂಟನ್ನು ನಾವು ಇನ್ನೂ ಅವರನ್ನು ಮುಂದೆ ಕ್ಯೂರ್ ಮಾಡೋಕ್ಕೆ ಸಾಧ್ಯವಿದೆ. ಇಲ್ಲ ಅಂದರೆ ಅಟ್ಲೀಸ್ಟ್ ವಿ ಕ್ಯಾನ್ ಎಕ್ಸ್ಟೆಂಡ್ 4, 5, 6 or even 7 years or 10 years ಲೈಫ್. ಸೊ ಈ ದಿಸ್ ಈಸ್ ದ ನ್ಯೂಯರ್ ಟೆಕ್ನಿಕ್. ಸೊ ಈ ಟೆಕ್ನಿಕನ್ನು ಮಾಡಬೇಕಂದ್ರೆ 2 things, ಸರ್ಜನ್ ಹ್ಯಾಸ್ ಟು ಎಕ್ಸ್ಟ್ರೀಮ್ಲಿ ಡೆಡಿಕೇಟೆಡ್ ಆ್ಯಂಡ್ ಕಾಂಪಿಟೆಂಟ್. ಈ ಸರ್ಜರಿಯಲ್ಲಿ ಕೂಡ ಏನು ರೋಬೋಟಿಕ್ ಸರ್ಜರಿ, ತಾವು ಕೂಡ ಅದರಲ್ಲಿ ಹೆಸರು ಮಾಡಿದವರು, ಅದರ ಬಗ್ಗೆ ಹೇಳಿ. ಓವೇರಿಯನ್ ಕ್ಯಾನ್ಸರಿಗೆ ರೋಬೋಟಿಕ್ ಸರ್ಜರಿ ಇಸ್ ನಾಟ್ ರೆಕಮೆಂಡೆಡ್. ನಾನು ಇದುವರೆಗೂ ಮಾಡಿಲ್ಲ, ನಾನು ಯಾರು ಹೇಳಿದ್ರೂ ಮಾಡಲ್ಲ. ಸೊ ರೋಬೋಟಿಕ್ ಸರ್ಜರಿ ಏನಂದರೆ ಫುಲ್ ಓಪನ್ ಆಗಿ, ಈಗ ನಾವು ಹೊಟ್ಟೆಯನ್ನು ಓಪನ್ ಕಂಪ್ಲೀಟಾಗಿ ಓಪನ್ ಮಾಡಿಬಿಟ್ಟು ಮಾಡುವ ಸರ್ಜರಿಯನ್ನು ಅವಾಯ್ಡ್ ಮಾಡಲಿಕ್ಕೆ ಟ್ಯೂಬ್ಸ್ ಎಲ್ಲ ಹಾಕಿ ಈ ಹೋಲ್ಸ್ ಮಾಡಿ ಈ ರೋಬೋಟನ್ನು ಕಳಿಸಿ ಆ ರೋಬೋಟ್ ಮೇಲೆ ಕೂತ್ಕೊಂಡು ನಾವು ಸರ್ಜರಿ ಮಾಡೋದು. ಈ ಸರ್ಜರಿ ಈಸ್ ಗುಡ್ ಫಾರ್ ಯೂಟ್ರೈನ್ ಕ್ಯಾನ್ಸರ್ಸ್, ಯೂಟ್ರಸ್ ಕ್ಯಾನ್ಸರ್ಗೆ ಗುಡ್, ಆಮೇಲೆ ರೆಕ್ಟಮ್ ಕ್ಯಾನ್ಸರ್ ಅಂದರೆ ಮಲದ್ವಾರ ಕ್ಯಾನ್ಸರಿಗೆ, ಅಣ್ಣನಾಲಿ ಕ್ಯಾನ್ಸರಿಗೆ ಅಂದರೆ ಎದೆಯೊಳಗೆ ಎದೆ ಓಪನ್ ಮಾಡೋದಕ್ಕಿಂತ ಎದೆಯೊಳಗೆ ನಾವು ಈ ಟ್ಯೂಬನ್ನು ಹಾಕಿ
ಇಸೋಫೇಜಲ್ ಕ್ಯಾನ್ಸರ್, ಸ್ಟಮಕ್ ಕ್ಯಾನ್ಸರ್, ಇಂಥ ಕ್ಯಾನ್ಸರ್ಸ್ ಎಲ್ಲಿ ನಮಗೆ ಈಸಿಯಾಗಿ ಅದನ್ನು ಒಂದು ಆರ್ಗನಿಂದ ತೆಗಿಲಿಕ್ಕೆ ಆಗುವಂಥದ್ದು, ಕಿಡ್ನಿ ಕ್ಯಾನ್ಸರ್ಸ್, ಇದನ್ನೆಲ್ಲ ರೊಬೋಟಿಕ್ಕಿಂದ ನಾವು ಮಾಡ್ತೀವಿ. ಬಟ್ ಓವರೆಂಟ್ ಕ್ಯಾನ್ಸರ್ಗೆ ನೋ ರೊಬೋಟಿಕ್, ನೋ ಲ್ಯಾಪ್ರೋಸ್ಕೋಪಿ. ಓಕೆ, ಓನ್ಲಿ ಡಯಾಗ್ನೋಸಿಸ್ಗೆ ಲ್ಯಾಪ್ರೋಸ್ಕೋಪಿ ಮಾಡ್ಬೋದು. ಡಯಾಗ್ನೋಸಿಸ್ ಅಂದರೆ ನಮಗೆ ಒಬ್ಬರಿಗೆ ಓವರೆಂಟ್ ಕ್ಯಾನ್ಸರ್ ಇದೆಯಾ ಇಲ್ವೋ ಅಂತ ಒಂದು ಡೌಟ್ ಇದ್ದಾಗ ಲ್ಯಾಪ್ರೋಸ್ಕೋಪಿ ಹಾಕಿ ಬಯೋಪ್ಸಿ ತೆಗಿತೇವೆ. ಯಾಕೆಂದರೆ ಕೆಲವೊಮ್ಮೆ ನನಗೆ ಗೊತ್ತಿದ್ದಾಗೆ ಒಂದು 22-year-old ಇಂಜಿನಿಯರಿಂಗ್ ಸ್ಟೂಡೆಂಟ್ ಕಳಿಸಿದರು. ಸ್ಕ್ಯಾನಿಂಗಲ್ಲಿ ಫುಲ್ ಹೊಟ್ಟೆಯೊಳಗೆ ಗಡ್ಡೆ ಇದೆ, CA125 ಅಂತ ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ, ಅದು ಸ್ವಲ್ಪ ರೇಸ್ ಆಗಿದೆ, ಸೊ ಡೌಟ್ ಕ್ಯಾನ್ಸರ್. ಸೊ ನನ್ನ ಒಪಿನಿಯನ್ ಕೇಳಿದ ತಕ್ಷಣ ನಾನು ನೋಡಿ ಹೇಳಿದೆ, ಇದು ಇದ್ರ ಮೇಲೆ ನಮ್ಗೆ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ, ವಿ ನೀಡ್ ಟಿಶ್ಯೂ ಬಯೋಪ್ಸಿ, ಬಯೋಪ್ಸಿ ತಗೋಬೇಕು, ಯೂಶ್ಲಿ ಇಲ್ಲಾದರೆ ಮಾಡಲ್ಲ. ಸೊ ಹೇಗೆ ಮಾಡೋದಂದರೆ ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಅಂತ, ಆವಾಗ ನಾವು ಸಣ್ಣ ಒಂದು ಟ್ಯೂಬ್ ಹಾಕಿಬಿಟ್ಟು ಬಯೋಪ್ಸಿ ಮಾಡಿದ್ದೇವೆ. ಆ ಹುಡುಗಿ ಆವಾಗ ಎಕ್ಸಾಮ್, ಅವಳು ನನಗೆ ಎಕ್ಸಾಮ್ ಹೋಗಬೇಕು ಎಕ್ಸಾಮ್ ಹೋಗಬೇಕು ಅಂತ ಹಠ ಹಿಡಿತಾ ಇದ್ದಾಳೆ. ಸೊ ಎಲ್ಲ ಸ್ವಲ್ಪ ಸಮಾಧಾನ ಮಾಡಿ ಒಂದು ಬಯೋಪ್ಸಿ ಮಾಡಿ, ಐ ಸೆಡ್ ಇನ್ 2 days ಯು ಕ್ಯಾನ್ ಗೋ ಫಾರ್ ಎಕ್ಸಾಮ್. ಆ ಬಯೋಪ್ಸಿ ಮಾಡಿ ನೆಕ್ಸ್ಟ್ ಡೇ ಅವಳು ಓದಲು, ಎಕ್ಸಾಮ್ ತಗೊಂಡ್ಳು, ಅವಳು ಬಿಟ್ಟೇ ಇಲ್ಲ. ಬಟ್ ಇಟ್ ಕೇಮ್ ಎಸ್ ಟ್ಯೂಬರ್ಕ್ಲೋಸಿಸ್. ಓಕೆ, ಡಾಕ್ಟರ್ ಹನ್ಸ್ರಾಜ್ ಅವ್ರ ಪೇಷಂಟು, ಅವ್ರು ನೋಡಿ ಟ್ಯೂಬರ್ಕ್ಲೋಸಿಸ್ ಆಗಿ ನಾವು ಇಬ್ಬರೂ ಖುಷಿಯಾದೀವಿ, ಅಂದರೆ ಹ್ಯಾಪಿ, ನಾವು ಖುಷಿ, ಅವಳು ಖುಷಿ, ಅವ್ಳ ಫ್ಯಾಮಿಲಿ ಖುಷಿ, ಎಲ್ಲರೂ ಹ್ಯಾಪಿಯಾಗಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಆ್ಯಂಟಿ ಟಿ ಬಿ ಟ್ರೀಟ್ಮೆಂಟ್ ಹಾಕಿದ ತಕ್ಷಣ ಹ್ಯಾಪಿ. ಓಕೆ, ಈಗ ಒಂದು ಸಣ್ಣ ವಿರಾಮ ತೆಗೆಕೊಳ್ಳುವ, ಮತ್ತೆ ನಾವು ನಮ್ಮ ಮಾತುಕತೆ ಮುಂದುವರಿಸೋಣ. ವೀಕ್ಷಕರೇ, ಬದುಕಿನ ಹೊಂಗಿರಣ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ, ವಿರಾಮದ ನಂತರ ಮತ್ತೆ ಸಿಗೋಣ. Anglo Institute of Oncology, a special hospital for the treatment of cancer. Immediately I remember a book by Kevin Feeberg titled Guts. The main theme of that book was everybody chose the path of consumption. Whatever has taken place, continue that one, follow that path. But Kevin Feeberg says, approach should be through an unconventional path. If that leads you to success, nothing is like that success. Now the team of doctors in MIO, Dr. Suresh Rao, Dr. Jalaluddin Akbar, Dr. Sanath Hegde, and Dr. Krishna Prasad, they have taken this path, the unconventional path, to build up this MIO, Mangalore Institute of Oncology, to provide you service. ಡಾಕ್ಟರ್ ಸುರೇಶ್ ರಾವ್, ಒಳ್ಳೆಯ ಯಂಗ್ಸ್ಟರ್ ಟೀಮ್ಗಳನ್ನು, ಜಲಾಲುದ್ದೀನ್ ಅಕ್ಬರ್ ಇದ್ದಾರೆ, ಸನತ್ ಹೆಗಡೆ ಅವರಿದ್ದಾರೆ, ಕೃಷ್ಣ ಪ್ರಸಾದ್ ಇದ್ದಾರೆ, ಇವರೆಲ್ಲ ಸೇರಿಕೊಂಡು ಮತ್ತು ಹೆಸರು ಹೇಳಿದ್ರು ಹೇಳಲಿಕ್ಕೆ ಹೋದರೆ ದೊಡ್ಡ ತಂಡ ಇದೆ. ಇವರೆಲ್ಲರ ಉಪಸ್ಥಿತಿಯಲ್ಲಿ ಈ ಸೇವೆ ಬಹಳ ಹೆಚ್ಚು ಮೂಡಿ ಬರಲಿ, ಮತ್ತು ಕ್ಯಾನ್ಸರ್ ಕೇರ್ ಇದರ ಬಗ್ಗೆ ಬಹಳ ದೊಡ್ಡ ನಮ್ಮ ಜಿಲ್ಲೆ, ನಮ್ಮ ರಾಜ್ಯದಲ್ಲಿ ಹೆಸರನ್ನು ಪಡ್ಕೊಳ್ಳುವಂಥ ರೀತಿಯಲ್ಲಿ ಈ ಆಸ್ಪತ್ರೆ ಮುಖಾಂತರ ಸೇವೆ ಕೊಡುವ ರೀತಿಯಲ್ಲಿ ಆಗಲಿ ಅಂತೇಳಂತೂ ನಾನು ಭಾವಿಸ್ತಾ ಇದ್ದೇನೆ. Again, in MIO, we are treating 1,000 patients a year. It's not that my intention was to treat that many patients, but circumstances was that we had to do that. So we thought we'll utilize that to provide some schemes, health schemes, because we also find difficulty when patients come with difficulty in paying the bills. So instead of being random and giving one person, not giving somebody else, so we categorized this APL scheme, BPL scheme in Kerala, etc. Cancer treatment to be successful is multimodal and teamwork. Then we have to focus on caregiver stress. So now our main focus is patient. That's all. We are thinking about patient. We forget that there are individuals around him who is psychologically stressed, taking care of him. Sometimes we are totally unable to understand their feelings and what they are going through.
And also we have to make oncology treatment simple, clear goals, ethical and cost effective. So we are working towards these three: cancer prevention, caregiver stress and having clear goals to make it less costly. Mangalore Institute of Oncology, a special hospital for cancer treatment. ಬದುಕಿನ ಹೊಂಗಿರಣ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಶಸ್ತ್ರಚಿಕಿತ್ಸೆ ನಂತರ ಪೇಷಂಟ್ನ ಈ ಜೀವನದ ಗುಣಮಟ್ಟ ಹೇಗಿರ್ತದೆ, ಕ್ವಾಲಿಟಿ ಆಫ್ ಲೈಫ್ ಹೇಗಿರ್ತದೆ, ಅವರು ಮುಂಚಿನಂತೆ ಅದೇ ರೀತಿಯ ಜೀವನ ಗುಣಮಟ್ಟವನ್ನು ನಿರ್ವಹಿಸಲಿಕ್ಕೆ ಸಾಧ್ಯನಾ? ಹೌದು, ಈ ಓವೇರಿಯನ್ ಕ್ಯಾನ್ಸರಲ್ಲಿ ಫಸ್ಟ್ ಸ್ಟೇಜ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ಅವರು ನಿಯರ್ ನಾರ್ಮಲ್ ಲೈಫ್ ಆಗಿರುತ್ತೆ. ಥರ್ಡ್ ಸ್ಟೇಜಲ್ಲಿ ಸ್ವಲ್ಪ ಅವರಿಗೆ ತೊಂದರೆ ಇರಬಹುದು, ಯಾಕೆಂದರೆ ಮೇಜರ್ ರಿಸೆಕ್ಷನ್ಸ್ ನಡೆದಿರುತ್ತೆ. ಸೊ ಅದರಿಂದ ಸ್ವಲ್ಪ ಸ್ವಲ್ಪ ತೊಂದರೆ ಇರ್ಬೋದು. ಬಟ್ ನಿಯರ್ ನಾರ್ಮಲ್ ಅಂದರೆ ಅಷ್ಟೊಂದು ಕ್ವಾಲಿಟಿ ಆಫ್ ಲೈಫ್ ಏನು ತೊಂದರೆ ಆಗಲ್ಲ. ಬಟ್ ಪ್ರಾಬ್ಲಮ್ ಏನಾಗೋದಂದರೆ ಓವೇರಿಯನ್ ಕ್ಯಾನ್ಸರಲ್ಲಿ ರಿಕರೆನ್ಸ್ ಅಂದರೆ ತಿರ್ಗಾ ಕ್ಯಾನ್ಸರ್ ಬಂದಾಗ ಪ್ರಾಬ್ಲಮ್ ಆಗೋದು. ಸೊ ಈ ಓವೇರಿಯನ್ ಕ್ಯಾನ್ಸರಿಂದ ಈ ಡೆತ್ ಮತ್ತು ರಿಕರೆನ್ಸಿಂದ ಸ್ಲೋಲಿ ಡೆತ್ ಆಗುವ ಆವಾಗ ದ್ಯಾಟ್ ಈಸ್ ವೆನ್ ಕ್ವಾಲಿಟಿ ಆಫ್ ಲೈಫ್ ತುಂಬ ಸಫರ್ ಆಗುತ್ತೆ. ಯಾಕೆಂದರೆ ಹೊಟ್ಟೆ ಉಬ್ಬರ, ಕರಳುಗಳು ಸರಿಯಾಗಿ ಕೆಲಸ ಮಾಡಲ್ಲ, ಊಟ ಸೇರಲ್ಲ, ಮೋಷನ್ ಸರಿಯಾಗಿ ಹೋಗಲ್ಲ, ಯೂರಿನ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಆಮೇಲೆ ಹೊಟ್ಟೆಯಲ್ಲಿ ನೀರು ತುಂಬಕ್ಕೆ ಶುರು ಆಗುತ್ತೆ, ತುಂಬ ವೀಕ್ ಆಗುತ್ತಾರೆ, ಯಾಕೆ ಊಟ ಹೋಗಲ್ಲ, ವೀಕ್ನೆಸ್ಸು, ಸ್ಟ್ರೆಂತ್ ಇರಲ್ಲ. ಸೊ ಈ ದಿಸ್ ಈಸ್ ಅ ಕ್ವಾಲಿಟಿ ಆಫ್ ಲೈಫ್ ಅವ್ರು ಸಫರ್ ಆಗೋದು ರಿಕರೆನ್ಸ್ ಆದ ತಕ್ಷಣ. ಸೊ ಆ್ಯಂಡ್ ಫೈನಲ್ ಡೆತ್ ಫ್ರಮ್ ಓವೇರಿಯನ್ ಕ್ಯಾನ್ಸರ್ ಈಸ್ ಸ್ಲೋ, ಫಾಸ್ಟಾಗಿ ಡೆತ್ ಆಗಲ್ಲ, ಸ್ಲೋ ಆಗಿ ಡೆತ್ ಆಗುತ್ತೆ. ಸೊ ಅದರಿಂದ ಕ್ವಾಲಿಟಿ ಆಫ್ ಲೈಫ್ ಸಫರ್ಸ್. ಬಟ್ ಸರ್ಜರಿಯಿಂದ ಪರ್ಸೆ ಆಫ್ಟರ್ ಟ್ರೀಟ್ಮೆಂಟ್ ದೇರ್ ಕ್ವಾಲಿಟಿ ಒನ್ಸ್ ರಿಕವರಿ ಆದ ತಕ್ಷಣ ದೇರ್ ಕ್ವಾಲಿಟಿ ಈಸ್ ಗುಡ್. ಈಗ ನಮ್ಮದು ಎಷ್ಟೋ ಒಂದು ಪೇಷಂಟ್ ಇದ್ದಾರೆ, ಈಗ ನಾನು ಆಲ್ಮೋಸ್ಟ್ 20 ವರ್ಷ ಜಾಸ್ತಿ ಆಯಿತು. ಸೊ ಆವಾಗೂ ಟ್ರೀಟ್ಮೆಂಟ್ ಮಾಡಿದ ಪೇಷಂಟ್ ಈಗಲೂ ಬಂದು ಹೋಗ್ತಾ ಇರ್ತಾರೆ, ಏನು ತೊಂದರೆ ಇಲ್ಲ. ಬಟ್ ಆ ಫೇಲ್ ಆದ ಪೇಷಂಟ್ಸ್, ಕ್ಯಾನ್ಸರ್ ಟ್ರೀಟ್ಮೆಂಟಿಂದ ಫೈನಲ್ ಫೇಲ್ ಆದ ಪೇಷಂಟ್ ಅವ್ರು ತುಂಬ ಸಫರ್ ಆಗುತ್ತೆ. ಯಾಕೆಂದರೆ ಅವರಿಗೆ ನಾವು ಲಾಸ್ಟ್ವರೆಗೂ ಟ್ರೈ ಮಾಡ್ತಾ ಇರ್ತೇವೆ, ಅಂದರೆ ಮೆಟ್ರೋನಾಮಿಕ್ ಟ್ರೀಟ್ಮೆಂಟ್ ಇಲ್ಲಾದರೆ ಸಪೋರ್ಟಿವ್ ಕೇರ್ ಟ್ರೀಟ್ಮೆಂಟ್ ಅಂತ ಇದೆ, ಇದೆರಡನ್ನು ಟ್ರೈ ಮಾಡ್ತಾ ಇರ್ತೀವಿ. ಬಟ್ ದೇರ್ ಇಸ್ ದ ಕ್ವಾಲಿಟಿ ತುಂಬ ಕೆಟ್ಟದಾಗುತ್ತೆ, ದೇರ್ ಕ್ವಾಲಿಟಿ ಇಸ್ ನಾಟ್ ಗುಡ್. ಸೊ ಆ ರೀಸನಿಂದ ಈ ನ್ಯೂ ಟೆಕ್ನಿಕ್, ಈ 8 hours, 9 hours, 10 hours ಸರ್ಜರಿ ವಿತ್ ಹೈಪೆಕ್, ಇದು ದಟ್ ಈಸ್ ಬಿಕಾಸ್ ಆಫ್ ದ್ಯಾಟ್. ಯಾಕೆಂದರೆ ಆ ಕ್ವಾಲಿಟಿಯನ್ನು ನೋಡಿ ಏನೋ ಇವರಿಗೆ ಮಾಡಬೇಕಂತ ಬಿಟ್ಟು, ದಟ್ ಈಸ್ ಹೌ ದ ಅಡ್ವಾನ್ಸ್ಮೆಂಟ್ ಹ್ಯಾಪನ್ಸ್. ಯಾವಾಗ ಎಲ್ಲಿ ಸಫರಿಂಗ್ ಜಾಸ್ತಿ ಇದೆ ಆ ಸಫರಿಂಗನ್ನು ಹೇಗೆ ಕಮ್ಮಿ ಮಾಡೋದಂತ, ಇಟ್ ಈಸ್ ಅನ್ ಆನ್ ಗೋಯಿಂಗ್ ಒಂಥರ ಫೈಟ್. ಎಲ್ಲಿ ಈಸಿಯಾಗಿ ಸಿಗುತ್ತೆ ದೇರ್ ಇಸ್ ನೋ ಫೈಟ್, ವೇರ್ ಇಟ್ ಈಸ್ ಡಿಫಿಕಲ್ಟಿ ಅಂದರೆ ಏನು ಕಷ್ಟ ಇದೆ, ಏನು ಸಾಧ್ಯವಿಲ್ಲ, ಅಲ್ಲಿ ಫೈಟ್ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ದಟ್ ಈಸ್ ದ ಅಡ್ವಾನ್ಸಿಂಗ್ ಆಫ್ ದ ಫೀಲ್ಡ್. ಸರ್, ಕ್ಯಾನ್ಸರ್ ಟ್ರೀಟ್ಮೆಂಟ್ ನಂತರ ಮುಖ್ಯವಾದ ಆ ಒಂದು ಭಾಗ ಅಂತ ಹೇಳಿದರೆ ಅವರು ಫಾಲೋಅಪಲ್ಲಿ ಇರಬೇಕು ಅಂತ, ಎಷ್ಟು ಸಮಯಗಳಿಗೆ ಒಂದ್ಸಲ ಅವರು ಫಾಲೋಅಪಲ್ಲಿ ಇರಬೇಕು, ಅಥವಾ ಡಾಕ್ಟರ್ ಸಂಪರ್ಕದಲ್ಲಿ ಇರಬೇಕಾದ್ದು ಬಹಳ ಇಂಪಾರ್ಟೆಂಟಾ ಹೇಗೆ ಸರ್? ಇದು ಇಂಪಾರ್ಟೆಂಟ್, ಫಾಲೋಅಪ್ ಇಸ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಸರ್ಜರಿ. ಇದರಲ್ಲಿ ಎರಡು, ಒಂದನೇದು ತಿರ್ಗಾ ಬಂದ ತಕ್ಷಣ ನಮಗೆ ಒಂದು ಹಿಡ್ಕೊಳ್ಳೋಕ್ಕಾಗತ್ತೆ ಒಂದನೇದು, ಎರಡನೇದು ಪೇಷಂಟಿಗೆ ಒಂದ್ಸಲ ಕ್ಯಾನ್ಸರ್ ಇದ್ದರೆ ಬೇರೆ ಎಲ್ಲಾದರೂ ಒಂದು ಕ್ಯಾನ್ಸರ್ ಆಗೋ ಚಾನ್ಸಸ್ ಬರುವ ಚಾನ್ಸಸ್ ಇದೆ, ಅದರನ್ನು ಬೇಕಾದರೆ ನೋಡ್ಕೊಳ್ತಾ ಇರ್ಬೋದು. ತ್ರೀ, ಇವರಿಗೆ ಏನಾದರೂ ಸಣ್ಣ ಪುಟ್ಟ ಕಂಪ್ಲೇಂಟ್ಸ್ ಇದೆ, ಆ್ಯಸ್ ಯು ಸೆಡ್ ಕ್ವಾಲಿಟಿ ಆಫ್ ಲೈಫಿಗೆ ಅವ್ರು ಬಂದ ತಕ್ಷಣ ನಾವು ಮಾತಾಡ್ತೇವೆ, ಕೇಳ್ತೇವೆ, ಏನಾದರೂ ಡಿಫಿಷಿಯನ್ಸಿ ಇದ್ದರೆ, ಏನಾದರೂ ಇದ್ದರೆ ಅದನ್ನು ಕರೆಕ್ಷನ್ ಮಾಡ್ತೇವೆ. ಸೊ ಇದು ಇಂಪಾರ್ಟೆಂಟ್ ಟು ಫಾರ್ ಫಾಲೋಅಪ್. ಸೊ ಇನಿಷಿಯಲಿ ನಾವು ಟ್ರೀಟ್ಮೆಂಟ್ ಆದ ತಕ್ಷಣ ಫಾಲೋಅಪ್ ಶಾರ್ಟ್ ಆಗಿರುತ್ತೆ, ಒನ್ಸ್ ಇನ್ 2 months ಆರ್ ಒನ್ಸ್ ಎ ಮಂತ್ ಆರ್ ಒನ್ಸ್ ಇನ್ 3 months. ಸೊ ಮುಂದುವರಿತ ಪೇಷಂಟ್ ಈಸ್ ಕಂಫರ್ಟೇಬಲ್, ತೊಂದರೆ ಕಮ್ಮಿ ಇದೆ ಅಂದ ತಕ್ಷಣ ಇಟ್ ಬಿಕಮ್ಸ್ 3 months, 6 months ಆ್ಯಂಡ್ 1 year. ಸೊ ಫಾಲೋಅಪ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಫಾಲೋಅಪಲ್ಲಿ ಆಲ್ಸೋ ನಾವೀಗ ಓವೇರಿಯನ್ ಪೇಷಂಟ್ ಇಲ್ಲದ ಈ ಥರ ಪೇಷಂಟ್ ಬಂದ ತಕ್ಷಣ ಫಸ್ಟಿಗೆ ನಾವೇನು ಮಾತಾಡಲ್ಲ ಫ್ಯಾಮಿಲಿ ವಿಚಾರ, ಯಾಕಂದರೆ ಈ ಆಲ್ರೆಡಿ ಟೆನ್ಷನಲ್ಲಿ ಇರ್ತಾರೆ. ಸೊ ನೆಕ್ಸ್ಟ್ ಫಾಲೋಅಪ್, ಈಗ ಫಾಲೋಅಪ್ ಎಲ್ಲ ಈಗ ಗುಣ ಆದ ತಕ್ಷಣ ವಿಲ್ ಆಸ್ಕ್ ತಂಗಿ, ತಾಯಿ, ಅಕ್ಕ, ಅಂದರೆ ತಾವು ಜೆನೆಟಿಕಲ್ಲಿ. ಹೌದೌದು, ಎಕ್ಸಾಕ್ಟ್ಲಿ. ಪ್ರಮಾಣ ಜಾಸ್ತಿ ಇದೆ, ಅಲ್ಲ ಪ್ರಮಾಣ ಜಾಸ್ತಿ ಇಲ್ಲ, ಇಟ್ ಇಸ್ ಅಬೌಟ್ 10%. ಬಟ್ 10%ಅಲ್ಲಿ ನಾವು ಒಬ್ಬರೊಂದು ಕಂಡು ಹಿಡಿದ್ರೆ ಅದರಲ್ಲಿ ಲೈಫ್ ಸೇವ್ಡ್ ಅಲ್ಲ. ಹೌದು.
ಸೊ ಅಂದ್ರೆ ಅವೇರ್ನೆಸ್ ಇದ್ರೆ ಒಳ್ಳೇದು, ಅವೇರ್ನೆಸ್ ಇದ್ರೆ ಒಳ್ಳೇದು. ಯಾಕೆಂದ್ರೆ ಒಂದು ಇಟ್ಸ್ ವೆರಿ ಕ್ಲಿಯರ್, ಈಗ ಪೇಷಂಟ್ ಒಬ್ರು ಕಾಯಿಲೆಯಲ್ಲಿ ಬಂದ ತಕ್ಷಣ ನಾವು ಅವ್ರ ಅಕ್ಕ ತಂಗಿ ತಾಯಿ ಅಂತ ಕೇಳೋಕ್ಕಾಗಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. ಫಸ್ಟ್ ಅವರನ್ನೊಂದು ಗುಣ ಮಾಡಿದ ನಂತರ ದೆನ್ ವಿ ಟ್ರೈ ಟು ಸಿ ವೆದರ್ ದೇರ್ ಇಸ್ ಎನಿ ಫ್ಯಾಮಿಲಿ ಹಿಸ್ಟ್ರಿ, ಅಂದ್ರೆ ಮೊದಲೆಲ್ಲ ಕೇಳಿ ಬರ್ದಿರ್ತೀವಿ. ಹೌದು. ಆಮೇಲೆ ಒನ್ಸ್ ಎವ್ರಿಥಿಂಗ್ ಇಸ್ ಸೆಟಲ್ ದೆನ್ ವಿ ಟ್ರೈ ಟು ಸಿ, ಅವ್ರಿಗೆ ಮಗಳಿದ್ರೆ ವಿಲ್ ಸ್ಲೋಲಿ ಟೆಲ್ ನಿಮ್ಮ ಮಗಳನ್ನು ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ ಅಂದ್ರೆ ಆತರ ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಇಂಡೈರೆಕ್ಟ್ ಆಗಿ ಅವರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ರೆ, ಆ್ಯಂಡ್ ಮಗಳ ಸ್ವಲ್ಪ ಓದಿ ಎಲ್ಲ ಟೆಂತಲ್ಲೆಲ್ಲ ಇದ್ರೆ ನಾವು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ, ಯಾಕಂದ್ರೆ ದೇ ವಿಲ್ ಗೆಟ್ ಆಂಗ್ಸೈಟಿ. 22-24 ಆದ ತಕ್ಷಣ ವಿ ಕ್ಯಾನ್ ಟಾಕ್ ಟು ದಮ್. ಸೊ ಇಟ್ ಈಸ್ ಎ ಆನ್ ಗೋಯಿಂಗ್ ಫಾಲೋಅಪ್, ಈಸ್ ಅ ಇಂಪಾರ್ಟೆಂಟ್ ಥಿಂಗ್. ಪೇಷಂಟ್ ಆ್ಯಂಡ್ ಡಾಕ್ಟರ್ ಕನೆಕ್ಟ್ ಇರಬೇಕು. ಕರಾವಳಿ ಭಾಗದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಎಮ್ ಐ ಯು ಅನ್ನುವಂಥದ್ದು ಬಹಳಷ್ಟು ಕ್ಯಾನ್ಸರ್ ರೋಗಿಗಳನ್ನು ಟ್ರೀಟ್ ಮಾಡಿದಂಥ ಹೆಮ್ಮೆ ಇರುವಂಥ ಆಸ್ಪತ್ರೆ. ಸೊ ತಾವು ಇಲ್ಲಿನ ವೈದ್ಯರಾಗಿದ್ದುಕೊಂಡು ಉಳಿದ ತಜ್ಞ ವೈದ್ಯರೊಂದಿಗೆ ಯಾವ ರೀತಿ ಸಮಾಲೋಚಿಸಿ ಇದಕ್ಕೆ ಮುಂದಿನ ಚಿಕಿತ್ಸೆ ಅದರ ಬಗ್ಗೆ ನೀವು ನಿರ್ಧಾರ ಮಾಡ್ತೀರಾ, ಯಾವ ರೀತಿ ಸರ್ ಇದು? ಇದು ಸಿಂಪಲ್, ಯಾಕೆಂದರೆ ಕ್ಯಾನ್ಸರ್ ಈಸ್ ನಾಟ್ ಒನ್ ಸಿಂಗಲ್ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡುವಂಥ ಕಾಯಿಲೆ ಅಲ್ಲ, ಇಟ್ ಈಸ್ ಎ ಕಂಬೈನ್ಡ್ ಡಾಕ್ಟರ್ ಎಫರ್ಟ್. ಸೊ ಈಗ ಒಂದು ಪೇಷಂಟ್ ಬಂದ ತಕ್ಷಣ ಈಗ ಥರ್ಡ್ ಸ್ಟೇಜ್ ಇಲ್ಲಾದರೆ ಫೋರ್ತ್ ಸ್ಟೇಜ್ ಕೀಮೋಥೆರಪಿ ಬೇಕಾಗ್ಬೋದು. ಸೊ ಆವಾಗ ವಿ ವಿಲ್ ಡಿಸ್ಕಸ್ ಇನ್ ದ ಟ್ಯೂಮರ್ ಬೋರ್ಡ್ ವೇರ್ ಕೀಮೋಥೆರಪಿ ಸ್ಪೆಷಲಿಸ್ಟ್ ಮತ್ತು ರೇಡಿಯೇಷನ್ ಸ್ಪೆಷಲಿಸ್ಟ್. ಈಗ ಸಿ ಎಸ್ ಸರ್ವಿಕ್ಸ್ ರೇಡಿಯೇಷನ್ ಈಸ್ ಅ ಪ್ರೈಮರಿ ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್. ಸೊ ಅಲ್ಲಿ ಡಾಕ್ಟರ್ ಸುರೇಶ್ ರಾವ್ ಹತ್ರ ನಾವು ಮಾತಾಡಿದ್ರೆ ರೇಡಿಯೇಷನ್ ಆಂಕಾಲಜಿಸ್ಟ್ ವಿಲ್ ಕಮ್ ಇನ್. ಸೊ ವಿ ಒಟ್ಟಿಗೆ ನಾವು ಈ ಇನ್ವೆಸ್ಟಿಗೇಷನ್ಸ್ ಮತ್ತು ಟೆಸ್ಟ್ಗಳನ್ನೆಲ್ಲ ಸ್ಟಡಿ ಮಾಡಿ ನಾವು ಒಟ್ಟಿಗೆ ಸೇರಿ ವಿ ಕಮ್ ಟು ಅ ಕನ್ಕ್ಲೂಷನ್ ವಿಚ್ ಈಸ್ ಎ ಗುಡ್ ವೇ ಟು ಟ್ರೀಟ್. ಅದಕ್ಕೆ ಹೇಳೋದು ಟ್ಯೂಮರ್ ಬೋರ್ಡ್ ಅಂತ. ಓಕೆ. ಹಾಂ, ಇಟ್ ಸೊ ಡಿಸ್ಕಷನ್ ವಿಲ್ ಹ್ಯಾಪನ್ ಇನ್ ಟ್ಯೂಮರ್ ಬೋರ್ಡ್. ಸೊ ನಮ್ಮಲ್ಲಿ ಇಲ್ಲಿ ಡಾಕ್ಟರ್ ಸುರೇಶ್ ರಾವ್ ಇಸ್ ಅ ರೇಡಿಯೇಷನ್ ಆಂಕಾಲಜಿಸ್ಟ್, ಡಾಕ್ಟರ್ ಕೃಷ್ಣ ಪ್ರಸಾದ್ ಇಸ್ ದ ಮೆಡಿಕಲ್ ಆಂಕಾಲಜಿಸ್ಟ್, ಐ ಆಮ್ ದ ಸರ್ಜಿಕಲ್ ಆಂಕಾಲಜಿಸ್ಟ್. ಸೊ ನಮ್ಮೊಳಗೆ ನಾವು ಡಿಸ್ಕಷನ್ ಮಾಡಿ ವಿ ವಿಲ್ ಟೇಕ್ ಅಪ್ ದ ಕೇಸ್ ಹೌ ಬೆಸ್ಟ್ ಟು ಗೋ ಅಬೌಟ್ ಇಟ್. ಸೊ ಎಲ್ಲ ಪೇಷೆಂಟಿಗೆ ನಾವು ಟ್ಯೂಮರ್ ಬೋರ್ಡಲ್ಲಿ ವಿ ಡೋಂಟ್ ಬ್ರಿಂಗ್, ಅಂದರೆ ಅಂಥ ಡಿಫಿಕಲ್ಟ್ ಕೇಸಸ್ ಆಗುವಾಗ ಇಟ್ ಕಮ್ಸ್ ಇನ್ ಟು ದ ಟ್ಯೂಮರ್ ಬೋರ್ಡ್ ಆರ್ ಆಚೆ ಈಚೆ ವಿ ಟೇಕ್ ಕ್ರಾಸ್ ರೆಫರೆನ್ಸಸ್ ಕೊಟ್ಟು ವಿ ವಿಲ್ ಡಿಸ್ಕಸ್ ದ ಕೇಸ್ ಆ್ಯಂಡ್ ದೆನ್ ಟೇಕ್ ದ ಕೇಸ್ ಫಾರ್ ಟ್ರೀಟ್ಮೆಂಟ್. ಸೊ ಅಲ್ಟಿಮೇಟ್ಲಿ ಏನ್ ಏಮ್ ಅಂದರೆ ದ ಪೇಷಂಟ್ ಶುಡ್ ಗೆಟ್ ದ ಬೆಸ್ಟ್. ಓಕೆ. ಇಲ್ಲಿ ಕೂಡ ಕೋಆರ್ಡಿನೇಷನ್ ಅನ್ನುವಂಥದ್ದು ನಮಗೆ ಬಹಳ ಇಂಪಾರ್ಟೆಂಟ್. ಇಟ್ ಈಸ್ ಅ ಕೋಆರ್ಡಿನೇಟೆಡ್. ಸೊ ಈಗ ಜರ್ಮ್ ಸೆಲ್ ಟ್ಯೂಮರ್ ಆಫ್ ಓವರಿ ಅಂತ ಇದೆ. ಜರ್ಮ್ ಸೆಲ್ ಟ್ಯೂಮರ್ ಓವರಿ ಅಂದರೆ ಇದು ಯಂಗ್ ಏಜಲ್ಲಿ ಬರೋದು, ಇದಂದರೆ ಓವರಿಯಸಲ್ಲಿ ಅಂದರೆ ಅಂಡಾಂಶಲ್ಲಿ ಬೇರೆ ಬೇರೆ ಟೈಪ್ ಕ್ಯಾನ್ಸರ್ಸ್ ಇದೆ, ಯಂಗ್ ಏಜಲ್ಲಿ ತುಂಬ ಕಮ್ಮಿ ಅಂದರೆ ಲೋ ಇನ್ಸಿಡೆನ್ಸ್ ಆದರೆ ಆಗ್ಬೋದು. ಸೊ ಈ ಕೇಸಸ್ಗೆ ಜರ್ಮ್ ಸೆಲ್ ಟ್ಯೂಮರ್ ಆಫ್ ಓವರಿ ಅಂಡ್ ಜರ್ಮ್ ಸೆಲ್ ಟ್ಯೂಮರ್ ಆಫ್ ಅಂಡಾಂಶ ಬಂದ ತಕ್ಷಣ ಪ್ರೈಮರಿ ಟ್ರೀಟ್ಮೆಂಟ್ ಈಸ್ ಕೀಮೋಥೆರಪಿ, ಸರ್ಜರಿ ಸೆಕೆಂಡ್ರಿ. ಓಕೆ. ಎಪಿಥೀಲಿಯಲ್ ಓವರಿಯನ್ ಕ್ಯಾನ್ಸರ್ ಸ್ವಲ್ಪ ಲೇಟರ್ ಏಜಸಲ್ಲಿ ಬರುವಂಥ ಅಂಡಾಂಶ ಕ್ಯಾನ್ಸರ್, ಸರ್ಜರಿ ಈಸ್ ಅ ಮೇನ್ ಟ್ರೀಟ್ಮೆಂಟ್. ಸೊ ಫಸ್ಟಿಗೆ ಬಂದ ತಕ್ಷಣ ಜರ್ಮ್ ಸೆಲ್ ಟ್ಯೂಮರಿಗೆ ಇಟ್ ಗೋ ಟು ಮೆಡಿಕಲ್ ಆಂಕಾಲಜಿ. ಸೊ ಇಮಿಡಿಯೇಟ್ಲಿ ವಿಲ್ ಹ್ಯಾವ್ ಅ ಡಿಸ್ಕಷನ್ ಆ್ಯಂಡ್ ಇಟ್ ಈಸ್ ಹ್ಯಾಂಡೆಡ್ ಓವರ್ ಟು ಹಿಮ್. ಎಲ್ಲ ಸವಿಸ್ತಾರವಾಗಿ ನೀವು ಹೇಳಿದ್ದೀರಿ. ಸೊ ಎಲ್ಲರಿಗೂ ಇರುವಂಥ ಕುತೂಹಲ ಏನಂತ ಹೇಳಿದರೆ ಆಹಾರ ಕ್ರಮ, ಎಲ್ಲರೂ ಕೇಳುವಂಥ ಒಂದೇ ಒಂದು, ಯಾವ ರೀತಿಯ ಆಹಾರ ಕ್ರಮವನ್ನು ನಾವು ಅನುಸರಿಸಬೇಕು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು, ಇದು ಒಂದು ಎಲ್ಲರೂ ಕೇಳುವಂಥದ್ದು. ಲೇಡಿ ಫಿಮೇಲ್ ಕ್ಯಾನ್ಸರ್ಸ್ ಅಂತ ನಾವು ಮಾತಾಡುವಾಗ ನಂಬರ್ ಒನ್ ಪ್ರೆಗ್ನೆನ್ಸಿ ಅರ್ಲಿ ಅಂದರೆ ಬಿಫೋರ್ ದಿ ಏಜ್ ಆಫ್ 25 ಪ್ರೆಗ್ನೆನ್ಸಿ ಆ್ಯಂಡ್ ಬ್ರೆಸ್ಟ್ ಫೀಡಿಂಗ್ ಈಸ್ ಪ್ರೊಟೆಕ್ಟಿವ್. ಅಂದರೆ 25 ವರ್ಷಕ್ಕಿಂತ ಮೊದಲೇ ಗರ್ಭಿಣಿಯಾಗಿ ಮಗುವಿಗೆ ಹಾಲು ಕೊಟ್ಟರೆ ಇಟ್ ಈಸ್ ಪ್ರೊಟೆಕ್ಷನ್ ಫಾರ್ ಓವೇರಿಯನ್ ಕ್ಯಾನ್ಸರ್ ಆ್ಯಂಡ್ ಬ್ರೆಸ್ಟ್ ಕ್ಯಾನ್ಸರ್. ಸೊ ಇದು ಪ್ರೊಟೆಕ್ಷನ್ ಅಲ್ಲಿಂದಲೇ ಸ್ಟಾರ್ಟ್ ಆಗಿ ಬಿಫೋರ್ ದಿ ಏಜ್ ಆಫ್ 25. ಸೊ ನಾವು ಈಗ ನೋಡ್ತಾ ಇರುವಾಗ ದಿಸ್ ಈಸ್ ಚೇಂಜಿಂಗ್ ಅಲ್ಲ, ಲೈಫ್ ಸ್ಟೈಲ್ ಇಸ್ ಚೇಂಜ್ಡ್. ಸೊ ಅದನ್ನು ವಿ ಮೇ ನಾಟ್ ಚೇಂಜ್ ಬಿಕಾಸ್ ಅಂದರೆ ಪ್ರೊಫೆಷ್ನಲ್ ಕೆರಿಯರ್ಸ್ ಅದಿದ್ದು ನೋಡುವಾಗ. ಸೆಕೆಂಡ್ ಥಿಂಗ್ ಈಸ್ ಡಯಟ್ರಿ ಹ್ಯಾಬಿಟ್. ಡಯಟ್ರಿ ಹ್ಯಾಬಿಟ್ ಈಸ್ ನಾಟ್ ಜಸ್ಟ್ ರಿಲೇಟೆಡ್ ಸಿ, ಡಯಟ್ರಿ ಹ್ಯಾಬಿಟನ್ನು ಡೈರೆಕ್ಟಾಗಿ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಲಿಕ್ಕೆ ತುಂಬ ಕಷ್ಟ, ಯಾಕಂದರೆ ಇಟ್ಸ್ ಎ ಲಾಂಗ್ ಪ್ರೋಸೆಸ್. ಇದು ಸ್ಟಡಿ ಮಾಡೋಕ್ಕೆ ತುಂಬ ನಾಟ್ ಈಸಿ. ಆದರೆ ನಾವು ಈಗ ಕಂಡು ಬರುವ ಹಾಗೆ ಈ ಬ್ರೆಸ್ಟ್ ಕ್ಯಾನ್ಸರ್ ಆ್ಯಂಡ್ ಓವೇರಿಯನ್ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ. ಅದೇ ಥರ ನಮ್ಮ ಫುಡ್ ಹ್ಯಾಬಿಟ್ಸ್ ಹ್ಯಾವ್ ಚೇಂಜ್ಡ್ ಡ್ರಾಸ್ಟಿಕಲಿ. ಆ್ಯನಿಮಲ್ ಫ್ಯಾಟ್ ಈಸ್ ಹೈಯರ್, ಆ್ಯನಿಮಲ್ ಫುಡ್ಡು ಮತ್ತು ಜಂಕ್ ಫುಡ್ ಮತ್ತು ಹೈಯರ್ ಅಮೌಂಟ್ ಆಫ್ ಶುಗರ್ಸ್. ಸೊ ದಿಸ್ ಆರ್ ಆಲ್ ಕಾಂಟ್ರಿಬ್ಯೂಟ್ರಿ, ಬಟ್ ಅದು ರಿಸ್ಕ್ ಅಂತ ಪ್ರೂವ್ ಮಾಡೋಕ್ಕೆ ತುಂಬ ಕಷ್ಟ ಇದೆ. ಸೊ ಬಟ್ ಕೋರಿಲೇಷನ್ ಏನಂದರೆ ವಿ ಆರ್ ಇಂಥ ಫುಡ್ ಎಲ್ಲ ಜಾಸ್ತಿ ಆಗಿದೆ, ಅದೇ ಥರ ಕ್ಯಾನ್ಸರ್ ಜಾಸ್ತಿ ಆಗಿದೆ. ಸೊ ವಿ ಹ್ಯಾವ್ ಟು ಅಕ್ಸೆಪ್ಟ್ ದಟ್ ನೌ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ಫುಡ್ ದಟ್ ಈಸ್ ಮೋರ್ ಸಿಂಪಲ್. ನಮ್ಮ ಸಾಂಪ್ರದಾಯಿಕ ಹೌದು, ಹಾಂ, ಯು ಗೋ ಫಾರ್ ಫುಡ್ ಜಾಸ್ತಿ ಅಷ್ಟೊಂದು. ಸಿ ಫ್ಯಾಟ್, ಆ್ಯನಿಮಲ್ ಫ್ಯಾಟ್ ಅಂದ ತಕ್ಷಣ ಇಟ್ ಡಸ್ ನಾಟ್ ಮೀನ್ ಓನ್ಲಿ ಮೀಟ್.
ಈವನ್ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಆಲ್ಸೋ ಈಸ್ ಆ್ಯನಿಮಲ್ ಫ್ಯಾಟ್. ಸೊ ಜನ ನಾವು ಆ್ಯನಿಮಲ್ ಫ್ಯಾಟ್ ಆ್ಯನಿಮಲ್ ಪ್ರೋಟೀನ್ಸ್ ಹೇಳುವಾಗ ವಿ ಆರ್ ಓನ್ಲಿ ಲುಕಿಂಗ್ ಅಟ್ ಮೀಟ್, ನಾಟ್ ಮೀಟ್ ಅಲೋನ್, ಎವ್ರಿಥಿಂಗ್. ಸೊ ವಿ ಹ್ಯಾವ್ ಟು ಬಿ ಕೇರ್ಫುಲ್, ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಈಗ ವೈಟ್ ರೆವಲ್ಯೂಷನ್ ಆಗಿ ವಿ ಹ್ಯಾವ್ ಹ್ಯೂಜ್ ಕ್ವಾಂಟಿಟಿ ಆಫ್ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ವೇರ್ ದೇ ಆರ್ ಗಿವಿಂಗ್ ಎವ್ರಿ ಟೈಪ್ ಆಫ್ ಫೀಡ್ಸ್ ಟು ಇನ್ಕ್ರೀಸ್ ದ ಪ್ರೊಡಕ್ಟಿವಿಟಿ. ಸೊ ನಮಗೇನು ಇದರದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ವಿ ಡೋಂಟ್ ನೋ, ಬಟ್ ವಿ ಆರ್ ಸೀಯಿಂಗ್ ಎನ್ ಇನ್ಕ್ರೀಸ್ಡ್ ಇನ್ಸಿಡೆನ್ಸ್ ಆಫ್ ಡಿಸೀಸಸ್, ವೆದರ್ ಡಯಾಬಿಟೀಸ್ ಆಗಲಿ, ಹಾರ್ಟ್ ಅಟ್ಯಾಕ್ ಆಗಲಿ, ಹಾರ್ಟ್ ಡಿಸೀಸ್ ಆಗಲಿ, ಕ್ಯಾನ್ಸರ್ ಆಗಲಿ, ಇಟ್ ಈಸ್ ಇನ್ಕ್ರೀಸಿಂಗ್. ಸೊ ವಾಟ್ ಈಸ್ ದ ರೀಸನ್? ವಿ ಹ್ಯಾವ್ ಚೇಂಜ್ಡ್ ಅವರ್ ಲೈಫ್ ಸ್ಟೈಲ್. ಮತ್ತು ವರ್ಕ್ ಅಂದರೆ ಎಕ್ಸಸೈಸಸ್ ತುಂಬ ಕಮ್ಮಿ, ನಡೆಯೋದು ಕಮ್ಮಿ. ಸೊ ಎಲ್ಲ ಕಾರ್ ಜೀವನ ಕ್ರಮದಲ್ಲಿ ಸಂಪೂರ್ಣ ಬದಲಾವಣೆ ಆಗಿದೆ. ಸೊ ವಿ ಹ್ಯಾವ್ ಟು ರೀಲುಕ್, ಆದಷ್ಟು ಫುಡ್ ಹ್ಯಾಬಿಟ್ಸನ್ನು ಟೋನ್ ಡೌನ್ ಮಾಡಿ ಮಾಡ್ರೇಷನಲ್ಲಿ, ಆದಷ್ಟು ವಾಕಿಂಗ್ ಮಾಡಲಿಕ್ಕೆ. ಅಂದರೆ ವ್ಯಾಯಾಮ ಇರಬೇಕು, ವ್ಯಾಯಾಮ ಇರುವಂಥ ಜೀವನ ಶೈಲಿ ಕೂಡ ನಮ್ಮದು ಅದು ಆಗಿರಬೇಕು ಆಗಿರಬೇಕು. ಸರಿ, ಅಂಡಾಶಯ ಕ್ಯಾನ್ಸರ್ ಬರೋದಕ್ಕಿಂತ ಮೊದಲೇ ಇದನ್ನು ಪತ್ತೆ ಹಚ್ಚಲು ಯಾವುದಾದ್ರೂ ಹೊಸ ಪರೀಕ್ಷೆಗಳು ಯಾವುದಾದ್ರೆ ಅಡ್ವಾನ್ಸ್ ಯಾವುದಾದ್ರೂ ಪರೀಕ್ಷೆಗಳಿವೆಯಾ ಸರ್? ಈಗ ತಾನೇ ಕ್ಲಿನಿಕಲ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಇರುವಂಥ ಲ್ಯಾಬ್ ಟೆಸ್ಟ್ ಏನಂದರೆ ಅಲ್ಟ್ರಾಸೌಂಡ್ ಅಬ್ಡಾಮನ್, ಸಿ ಟಿ ಸ್ಕ್ಯಾನ್ ಮತ್ತು ಬ್ಲಡ್ ಟೆಸ್ಟ್ CA125. ಇದು ಒಂದು ಟೈಪ್ ಆಫ್ ಕ್ಯಾನ್ಸರ್. ಇನ್ನೊಂದು ಅಂದರೆ AFP ಆ್ಯಂಡ್ BHCG ಅಂತ ಜರ್ಮ್ ಸೆಲ್ ಟ್ಯೂಮರ್ನ ಯಂಗ್ ಪೇಷೆಂಟಿಗೆ ಬರುವಂಥ ದೀಸ್ ಆರ್ ದ ಕ್ಲಿನಿಕಲ್ ಪ್ರಾಕ್ಟೀಸ್ ಅಂದರೆ ನಮ್ಮ ಪ್ರಾಕ್ಟೀಸಲ್ಲಿ ಇರುವಂಥದ್ದು. ಏನು ಈಗ ಮುಂದೆ ಬರ್ತಾ ಇರೋದಂತೆ ಬ್ಲಡ್ಡಲ್ಲಿ ಪಿಕಪ್ ಮಾಡೋಕ್ಕಾಗತ್ತಾ, ಮತ್ತು ಜೀನ್ ಲೆವೆಲಲ್ಲಿ ಯಾರಿಗೆ ರಿಸ್ಕ್ ಇದೆ ಅವರನ್ನು ಪಿಕಪ್ ಮಾಡುವಂಥ, ಇದಂದರೆ ಇಸ್ ಆನ್ಗೋಯಿಂಗ್ ರಿಸರ್ಚ್ ಆ್ಯಕ್ಟಿವಿಟಿ ಅಲ್ಲಿ. ಸೊ ಈ ರಿಸರ್ಚ್ ಆ್ಯಕ್ಟಿವಿಟಿ ನಮಗೆ ಫೈನಲಿ ಫ್ರೂಟ್ಫುಲ್ ಆಗಬೇಕಂದ್ರೆ ಇನ್ನೊಂದು 5 ವರ್ಷದಲ್ಲಿ ಇಂಥ ಟೆಸ್ಟ್ಗಳೆಲ್ಲ ಪಾಸಿಬಿಲಿಟಿ ಇದೆ. ಯಾಕಂದರೆ ನಾನು ನಾನೇ ಇನ್ವಾಲ್ವ್ ಆಗಿದ್ದೇನೆ ಇಂಥ ರಿಸರ್ಚ್ ಆ್ಯಕ್ಟಿವಿಟೀಸಲ್ಲಿ. ಸೊ ಇಂಥ ಇದೆಲ್ಲ ಫೈನಲಿ ಫ್ರೂಟ್ಫುಲ್ ಆಗಬೇಕು ಅಂದರೆ ಕ್ಲಿನಿಕಲ್ ಪ್ರಾಕ್ಟೀಸ್ ಅಂದರೆ ಉಳ್ಳಾಲದಲ್ಲಿ ಇಲ್ಲಾದರೆ ಕಾರ್ಕಳದಲ್ಲಿ ಎಲ್ಲಾದರೂ ಡಾಕ್ಟ್ರ್ ಜನರಲ್ ಪ್ರಾಕ್ಟೀಸ್ ಮಾಡುವಂಥ ಡಾಕ್ಟ್ರಿಗೆ ಬರೆದು ಕೊಟ್ಟರೆ ಅವನಿಗೆ ಕಂಡುಹಿಡಿಯುವಂಥ ಟೆಸ್ಟ್ ಬಂದರೆ ದೆನ್ ಓನ್ಲಿ ಇಟ್ ಈಸ್ ಫ್ರೂಟ್ಫುಲ್. ಅವನೊಂದು ದೊಡ್ಡ ಪೇಷಂಟು ಒಂದು ಮೇಜರ್ ಸಿಟಿಗೆ ಬಸ್ ಇಟ್ಕೊಂಡು ಬಂದು ಆಮೇಲೆ ಟೆಸ್ಟ್ ಮಾಡಿಕೊಂಡು ಹೋಗುವಂಥದ್ದು ದಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ಫುಲ್. ಅಂಥ ವ್ಯವಸ್ಥೆಗಳು ಆಗಬೇಕು ಅಂತ ಆಗುತ್ತೆ. ಇಟ್ ವಿಲ್ ಟೇಕ್ ಎನದರ್ 5 to 10 years. ಯಾಕೆಂದರೆ ಇವಾಗ ರಿಸರ್ಚ್ ಇಸ್ ಗೋಯಿಂಗ್ ಇನ್ ಟು ಆ ಥರ ಲೆವೆಲ್ಗೆ ಹೋಗ್ತಾ ಇದೆ. ಯಾಕೆಂದರೆ ಅಲ್ಲಿ ಬ್ಲಡ್ ಟೆಸ್ಟ್ ಮಾಡಿದರೆ ಆ ಬ್ಲಡ್ ಇಲ್ಲಿ ಬಂದು ಮುಟ್ಟುತ್ತೆ ಮೇಜರ್ ಸಿಟಿಗೆ. ಲ್ಯಾಬಲ್ಲಿ ಇರಬೇಕಂತಿಲ್ಲ, ಬ್ಲಡ್ ಕಲೆಕ್ಷನ್ ಮಾತ್ರ ಆ್ಯಂಡ್ ದ ರಿಪೋರ್ಟ್ ವಿಲ್ ಗೋ ವಿದಿನ್ 3 days, 4 days. ಸೊ ಯಾವ ಕೋಣೆಯಲ್ಲಿ ಇದ್ರೂ ಬ್ಲಡ್ ಟೆಸ್ಟ್ ಇಲ್ಲದ್ರೆ ಸ್ಮಾಲ್ ಟೆಸ್ಟ್ಗಳಲ್ಲಿ ಕಂಡುಹಿಡಿಯುವಂಥ ಟೆಸ್ಟ್ಗಳನ್ನು ಇಟ್ ಈಸ್ ಆನ್ ರಿಸರ್ಚ್. ಆ ರಿಸರ್ಚ್ ಫ್ರೂಟ್ಫುಲ್ ಆದರೆ ಇಟ್ ಈಸ್ ಪಾಸಿಬಲ್. ಇವಾಗ ನಾನು ಹೇಳಿದಾಗೆ ಅಲ್ಟ್ರಾಸೌಂಡು, ಸಿ ಟಿ ಸ್ಕ್ಯಾನ್, ಬ್ಲಡ್ ಟೆಸ್ಟಲ್ಲಿ CA125 ಆ್ಯಂಡ್ AFP BHCG ಇದೆಲ್ಲ ಟೆಸ್ಟ್ಗಳು ಕಾಯಿಲೆ ಆದ ನಂತರ ಮೊದಲೇ ಗೊತ್ತಾಗಲ್ಲ. ಹೌದು, ಕಾಯಿಲೆಯಲ್ಲಿ ಆಗಬೇಕು, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜಲ್ಲಿ ಇರಬೇಕು ಅಂದರೆ ಮಾತ್ರ ಗೊತ್ತಾಗುತ್ತೆ. ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳುವ, ಮತ್ತೆ ನಾವು ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ವೀಕ್ಷಕರೇ, ಬದುಕಿನ ಹೊಂಗಿರಣ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಸಿಗರೇಟ್ ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ಸುಡುತ್ತೆ. ಸುಖ, ಸಂತೋಷ, ಆರೋಗ್ಯ ಎಲ್ಲವನ್ನು ಕೊನೆಗೆ ಉಳಿಸೋದು ಕ್ಯಾನ್ಸರ್ ಅನ್ನೋ ಹೊಗೆಯನ್ನು ಮಾತ್ರ. ಧೂಮಪಾನದಿಂದ ದೂರವಿರಿ, ಕ್ಯಾನ್ಸರ್ ಮುಕ್ತರಾಗಿರಿ. ಸೇ ನೋ ಟು ಟೊಬ್ಯಾಕೋ, ಅನ್ ಇನಿಷಿಯೇಟಿವ್ ಬೈ ಮ್ಯಾಂಗಲೋರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ಅ ಸ್ಪೆಷಲ್ ಹಾಸ್ಪಿಟಲ್ ಫಾರ್ ಕ್ಯಾನ್ಸರ್ ಟ್ರೀಟ್ಮೆಂಟ್. Mangalore Institute of Oncology, a special hospital for the treatment of cancer. When you demand excellence, we deliver with confidence. Mangalore Institute of Oncology has the top medical talent to offer the best treatment to people with cancer. Our radiation oncology, medical oncology, surgical oncology,
palliative care and pain management, and rapid ARC therapy will help in maximizing the chances of functional recovery and improve the quality of life of patients. I am very happy. The treatment is excellent. I am getting 5-star treatment here. Advantages of rapid ARC therapy: cutting-edge technology, faster, highly precise, predictable results, minimal side effects. Mangalore Institute of Oncology, Pumpwell Circle, Kankanadi, Mangalore. ನೀವು ತಿಕ್ತಾ ಇರೋದು ತಂಬಾಕನ್ನಲ್ಲ, ನಿಮ್ಮ ಜೀವನವನ್ನ. ಜೀವನವನ್ನ ಸಾವಿನದವಡೆಗೆ ತಳ್ಳದಿರಿ, ತಂಬಾಕಿನಿಂದ ದೂರವಿರಿ, ಕ್ಯಾನ್ಸರ್ ಮುಕ್ತರಾಗಿರಿ. ಸೇ ನೋ ಟು ಟೊಬ್ಯಾಕೋ, ಅನ್ ಇನಿಷಿಯೇಟಿವ್ ಬೈ ಮ್ಯಾಂಗಲೋರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ಅ ಸ್ಪೆಷಲ್ ಹಾಸ್ಪಿಟಲ್ ಫಾರ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಬದುಕಿನ ಹೊಂಗಿರಣ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಈ ಒವೇರಿಯನ್ ಕ್ಯಾನ್ಸರ್, ಇದರಲ್ಲಿ ತಡೆಗಟ್ಟುವ ಪಾತ್ರ ಅನ್ನುವಂಥದ್ದು ಬಹಳ ಮುಖ್ಯ, ಪ್ರಿವೆನ್ಷನ್ ಅನ್ನುವಂಥದ್ದು. ಈ ಪ್ರಿವೆನ್ಷನ್ ಬಗ್ಗೆ ಏನು ಹೇಳ್ತೀರಿ ಸರ್ ತಾವು? ಒವೇರಿಯನ್ ಕ್ಯಾನ್ಸರ್ ಪ್ರಿವೆನ್ಷನ್ ಅಲ್ಲಿ ಜಾಸ್ತಿ ಹಾಗೆ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿಯಾಗಿ ಇಲ್ಲದ ಕಾರಣವಾಗಿ ಪ್ರಿವೆನ್ಷನ್ ಮೇ ನಾಟ್ ಬಿ ಆಟ್ ವೆರಿ, ಅಂದರೆ ನಮಗೆ ಕ್ಲಿಯರ್ ಆಗಿ ಹೇಳೋಕ್ಕಾಗಲ್ಲ. ಬಟ್ ನಾನು ಹೇಳಿದಾಗೆ ಅರ್ಲಿ ಚೈಲ್ಡ್ ಬರ್ತ್, ಅಂದರೆ ಪ್ರೆಗ್ನೆನ್ಸಿ ವಿತ್ ಬ್ರೆಸ್ಟ್ ಫೀಡಿಂಗ್ ಬಿಫೋರ್ ದಿ ಏಜ್ ಆಫ್ 25, 25 ವರ್ಷಕ್ಕಿಂತ ಮೊದಲು ಗರ್ಭಿಣಿ ಮತ್ತು ಬ್ರೆಸ್ಟ್ ಫೀಡಿಂಗ್ ಮಾಡಿದರೆ ಇಟ್ ಈಸ್ ಪ್ರೊಟೆಕ್ಟಿವ್. ಎಕ್ಸಸೈಸ್, ಪ್ರಾಪರ್ ಡಯಟ್, ಮತ್ತು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ ರಿಮೂವಿಂಗ್ ದ ಓವರೀಸ್ ಬೈ ದಿ ಏಜ್ ಆಫ್ 45 ಆರ್ 40 ವಿಲ್ ಪ್ರಿವೆಂಟ್ ಓವೇರಿಯನ್ ಕ್ಯಾನ್ಸರ್. ಸೊ ಇದು ಇಷ್ಟೇ. ಜಾಸ್ತಿ ಮುಖ್ಯವಾಗಿ ರಿಸ್ಕ್ ಫ್ಯಾಕ್ಟರ್ಗಳು ಯಾವುದಿದೆ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಮತ್ತು ರಿಸ್ಕ್ ಫ್ಯಾಕ್ಟರ್ಸ್, ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ ಗಮನ ಜಾಸ್ತಿಯಾಗಿ ಕೊಡಬೇಕು. ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು ಎಟ್ ಎ ಯಂಗ್ ಏಜ್, ಅಕ್ಕನಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದ್ದರೆ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಹೇಳ್ತೇವೆ, ಫಸ್ಟ್ ಡಿಗ್ರಿಯಲ್ಲಿ ಬಿಫೋರ್ ದಿ ಏಜ್ ಆಫ್ 40 ಬ್ರೆಸ್ಟ್ ಕ್ಯಾನ್ಸರ್ ಇತ್ತು ಇಲ್ಲ ಓವೇರಿಯನ್ ಕ್ಯಾನ್ಸರ್ ಬಂದಿತ್ತು. ಸೊ ದೀಸ್ ಆರ್ ರಿಸ್ಕ್ ಫ್ಯಾಕ್ಟರ್ಸ್. ಈ ರಿಸ್ಕ್ ಫ್ಯಾಕ್ಟರ್ಸನ್ನು ಇಟ್ಕೊಂಡು ವಿ ಹ್ಯಾವ್ ಟು ಪ್ಲ್ಯಾನ್ ದ ಪರ್ಸನ್ಸ್, ಇದು ಅಂದರೆ ಕಂಟಿನ್ಯೂಸ್ ಆಗಿ ಅವರನ್ನು ಮಾನಿಟರ್ ಅಂದರೆ ಫಾಲೋಅಪಲ್ಲಿ ಇಟ್ಕೊಂಡು ಯಾವುದು ಅರ್ಲಿಯೆಸ್ಟ್ ಸೈನ್ ಆಫ್ ಡೇಂಜರ್ ಇದ್ದ ತಕ್ಷಣ ವಿ ಹ್ಯಾವ್ ಟು ಪ್ರೊಸೀಡ್ ವಿತ್ ಸರ್ಜಿಕಲ್ ರಿಸೆಕ್ಷನ್. ಅಂದರೆ ಓವರೀಸ್ ಅನ್ನು ತೆಗೆದು ಬಿಟ್ಟರೆ ಆಮೇಲೆ ಹೆಡ್ಡೇಕ್ ಇಲ್ಲ. ಓಕೆ, ಈಗ ನೀವು ಕೇಳಿರ್ಬೋದು ಅಂಜಲಿನಾ ಜಾಲಿ ಅಂತ ಒಂದು ಹಾಲಿವುಡ್ ಆ್ಯಕ್ಟ್ರೆಸ್, ಅವಳದು ರಿಸ್ಕ್ ಅಸೆಸ್ಮೆಂಟ್ ಮಾಡಿದರೆ ಶಿ ವಾಸ್ ಅಟ್ ಎ ರಿಸ್ಕ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಆ್ಯಂಡ್ ಓವೇರಿಯನ್ ಕ್ಯಾನ್ಸರ್. ಅಂದರೆ BRCA1 and 2 ಜೀನ್ ಅಂತೇನೆ, ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಜೀನ್ ಅದು. ಸೊ ಈ ಜೀನಲ್ಲಿ ಒನ್ ಜೀನ್ ಪಾಸಿಟಿವ್ ಬಂದ ತಕ್ಷಣ ಚಾನ್ಸಸ್ ಆಫ್ ಅವರ್ ಗೆಟಿಂಗ್ ಬ್ರೆಸ್ಟ್ ಕ್ಯಾನ್ಸರ್ ಈಸ್ ವೆರಿ ಹೈ. ಅಂದರೆ 100% ಬರಲೇಬೇಕಂತಿಲ್ಲ, ಬಟ್ ಇಟ್ ಇಸ್ ವೆರಿ ಹೈ. ಸೊ ಅವಳು ಏನು ಮಾಡಿದ್ಲು ಅಂದರೆ ಶಿ ವೆಂಟ್ ಆ್ಯಂಡ್ ಡಿಡ್ ಬ್ರೆಸ್ಟ್ ಎರಡನ್ನು ತೆಗೆದುಬಿಟ್ಟು ರಿಕನ್ಸ್ಟ್ರಕ್ಷನ್ ಮಾಡಿಸಿದ್ಳು. ಸೊ ಅವಳ ಹತ್ರ ನೆಕ್ಸ್ಟ್ ಕ್ವೆಶನ್ ಕೇಳಿದಾಗ ವಾಟ್ ಅಬೌಟ್ ಓವರೀಸ್ ಕೇಳಿದಾಗ ಅವಳು ಏನು ಹೇಳಿದ್ರು ಅಂದರೆ ಓವರಿಗೆ ರಿಸ್ಕ್ ಅಟ್ ಪ್ರೆಸೆಂಟ್, ಅವಳದ್ದು ಆ ಏಜಿಗೆ ಶಿ ಇಸ್ ನಾಟ್ ಎಟ್ ರಿಸ್ಕ್, ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ದ ನೆಕ್ಸ್ಟ್ ರಿಸ್ಕ್ ಫಾರ್ ಅರ್ ಈಸ್ ಟು ಗೆಟ್ ಓವರಿಯನ್ ಕ್ಯಾನ್ಸರ್. ಸೊ ಆ ಟೈಮಿಗೆ ಶಿ ವಿಲ್ ಗೋ ಆ್ಯಂಡ್ ರಿಮೂವ್ ಬೋತ್ ಅರ್ ಓವರೀಸ್. ಸೊ ದ್ಯಾಟ್ ಈಸ್ ಹೌ ದ ರಿಸ್ಕ್ ಅಸೆಸ್ಮೆಂಟ್. ಫಸ್ಟಿಗೆ BRCA1 ಜೀನ್ ಮ್ಯೂಟೇಷನ್ ಇದ್ದರೆ ಒಬ್ಬರಿಗೆ ಅವರಿಗೆ ಫಸ್ಟ್ ಚಾನ್ಸಸ್ ಬರುವ ಚಾನ್ಸ್ ಇದು ಬ್ರೆಸ್ಟ್ ಕ್ಯಾನ್ಸರ್. ಬ್ರೆಸ್ಟ್ ಕ್ಯಾನ್ಸರ್ ಬರದಿದ್ದರೆ ಆಫ್ಟರ್ 10 or 15 ಇಯರ್ಸ್ ದೇ ವಿಲ್ ಗೆಟ್ ಓವೇರಿಯನ್ ಕ್ಯಾನ್ಸರ್. ಸೊ ಒಂದು ಮಿಸ್ ಆದರೆ ಇನ್ನೊಂದು ಬರುತ್ತೆ. ಸೊ ಶಿ ಹ್ಯಾಸ್ ರಿಮೂವ್ಡ್ ದಿಸ್, ಸೊ ದ ನೆಕ್ಸ್ಟ್ ಚಾನ್ಸ್ ಫಾರ್ ಟು ಗೆಟ್ ಇಸ್ ಓವೇರಿಯನ್ ಕ್ಯಾನ್ಸರ್. ಸೊ ಓವೇರಿಯನ್ ಕ್ಯಾನ್ಸರ್ ಶಿ ಮೇ ರಿಮೂವ್ ಇಟ್ ಆಫ್ಟರ್ 10 years. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಪ್ರಿವೆಂಟ್ ರಿಸ್ಕ್ ಅಸೆಸ್ಮೆಂಟ್ ವೆದರ್ ದೇರ್ ಇಸ್ ಮ್ಯೂಟೇಷನ್ಸ್. ಸೊ ಇದು ವಾಟ್ ಈಸ್ ದ ಅಡ್ವಾನ್ಸ್ಮೆಂಟ್. ಒನ್ ಪೇಷಂಟ್ ಹ್ಯಾಸ್ ಎ ರಿಸ್ಕ್ ಅಂದರೆ ವಿ ಅಸೆಸ್ ದೇರ್ ಜೀನ್, ಆ್ಯಂಡ್ ಜೀನಲ್ಲಿ ದೇ ಆರ್ ದೇ ಹ್ಯಾವಿಂಗ್ BRCA1 and 2 ಜೀನ್ ಮ್ಯೂಟೇಷನ್ ಇದ್ದಂತ ತಕ್ಷಣ ವಿ ನೋ ದ್ಯಾಟ್ ದೇ ವಿಲ್ ಗೆಟ್ ಬ್ರೆಸ್ಟ್ ಕ್ಯಾನ್ಸರ್ ಆರ್ ಓವೇರಿಯನ್ ಕ್ಯಾನ್ಸರ್. ಸೊ ಅವರಿಗೆ ವಿ ಟ್ರೈ ಟು ಪ್ರಿವೆಂಟಿವ್ ಸರ್ಜರಿ ಮಾಡ್ಬೋದು. ಬಹಳಷ್ಟು ಮಾಹಿತಿಗಳನ್ನು ನೀಡಿದ್ರಿ ಸವಿಸ್ತಾರವಾಗಿ, ಅಂಡಾಶಯಕ್ಕೆ ಅಂತ ಸಂಪೂರ್ಣ ಮಾಹಿತಿ ನಮಗೆ ಸಿಕ್ಕಂತಾಗಿದೆ. ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಿಕೆ ಇಷ್ಟಪಡ್ತೀರಿ ಸರ್?
ಈಗ ಸರ್ ಕ್ಯಾನ್ಸರ್ ಅಂದರೆ ಹೆದರಬೇಕಂತ ಇಲ್ಲ. ಕ್ಯಾನ್ಸರಿಗೆ ಈಗ ತುಂಬ ಮುಂದುವರಿದ ಟ್ರೀಟ್ಮೆಂಟ್ ಇದೆ. ಎಮ್ ಓ ಎದಲ್ಲಿ ಒನ್ ಆಫ್ ದ ಅಡ್ವಾನ್ಸ್ಡ್ ಕ್ಯಾನ್ಸರ್ ಸೆಂಟರ್, ಸೊ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಆ್ಯಂಡ್ ಎಕನಾಮಿಕಲ್ ಆಗಿ ಕೊಡ್ತಾರೆ ಇಲ್ಲಿ, ಈವನ್ ಇಫ್ ದೇ ಹ್ಯಾವ್ ಕಾರ್ಡ್ಸ್. ಎರಡನೇದು ಏನಂದರೆ ಓವೇರಿಯನ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟಲ್ಲಿ ಮುಖ್ಯವಾಗಿ ಗುಡ್ ಸರ್ಜರಿ ಆ್ಯಂಡ್ ಪ್ರಾಪರ್ ಕೀಮೊಥೆರಪಿ ಇಸ್ ಕೀ ಫಾರ್ ಗೆಟಿಂಗ್ ಎ ಕ್ಯೂರ್. ಓಕೆ, ಇಟ್ಸ್ ಎ ಕೀ. ಸೊ ಅಂದರೆ ಯು ಹ್ಯಾವ್ ಟು ಗೆಟ್ ದ ರೈಟ್ ಕೀ, ದೆನ್ ಯು ವಿಲ್ ಗೆಟ್ ದ ಕ್ಯೂರ್. ಹಾಗೆ ಇಫ್ ಯು ಗೆಟ್ ದ ರೈಟ್ ಕೀ ಯು ಕ್ಯಾನ್ ಓಪನ್ ದ ಡೋರ್. ಸೊ ಅದೇ ಥರ ಕ್ಯಾನ್ಸರಲ್ಲಿ ಇವನ್ ಯು ಗೆಟ್ ದ ರೈಟ್ ಕೀ, ರೈಟ್ ಟ್ರೀಟ್ಮೆಂಟ್, ಮೋಸ್ಟ್ ಲೈಕ್ಲಿ 80% ಆಫ್ ದ ಟೈಮ್ ಆರ್ 70% ಆಫ್ ಟೈಮ್ ವಿ ಕ್ಯಾನ್ ಅಚೀವ್ ಕ್ಯೂರ್. ಸೊ ಕ್ಯಾನ್ಸರ್ ಈಸ್ ನಾಟ್ ಅಷ್ಟೊಂದು ಡೇಂಜರಸ್ ಡಿಸೀಸ್ ಆಗಲ್ಲ. ಇನ್ನೊಂದು 10 ಇಯರ್ಸಲ್ಲಿ ಇಟ್ ವಿಲ್ ಬಿ ಅ ಕಂಟ್ರೋಲೆಬಲ್ ಡಿಸೀಸ್. ನಾವು ಈಗ ಕ್ಯಾನ್ಸರ್ ಹೇಳಿದ ತಕ್ಷಣ ಹೆದರದಾಗೆ ಏನು ಹೆದರಬೇಕಂತ ಇರಲಿಕ್ಕಿಲ್ಲ. ಇನ್ನು ಕಂಟ್ರೋಲೆಬಲ್, ಇನ್ನು ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳು ಬರ್ತದೆ. ಇನ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ಏನಂದರೆ ಈ ಅಂಶಗಳು ಸೆಲ್ಸ್ ಅಂತ ಹೇಳ್ತೀವಲ್ಲ, ಈ ಕ್ಯಾನ್ಸರ್ ಸೆಲ್ಸ್ ಹೇಗೆ ಬದುಕಲಿಕ್ಕೆ ಬದುಕ್ತೀರಿ, ಅದರದ್ದು ಮೆಕ್ಯಾನಿಸಮ್ ಏನಂತ ಈಗ ಅದರ ಮೇಲೆ ಸ್ಟಡಿ ಸಂಶೋಧನೆ. ಆ ಮೆಕ್ಯಾನಿಸಮನ್ನು ಬ್ಲಾಕ್ ಮಾಡ್ತೀವಿ. ಸೊ ಮೆಡಿಸಿನ್ಸ್ ಈಗ ಡ್ರಗ್ಸ್ ಟ್ಯಾಬ್ಲೆಟ್ಸ್ ಎಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ, ಅದು ಯಾವ ಕ್ಯಾನ್ಸರಲ್ಲಿ ಅದು ಯಾವ ಮೂಲಕ ಅದು ಬದುಕ್ತಾ ಇದೆ, ಅದು ಯಾವ ಶಕ್ತಿಯಿಂದ ಅದು ಗ್ರೋ ಆಗ್ತಾ ಇದೆ, ಆ ಶಕ್ತಿಯನ್ನೇ ಹೋಗಿ ಬ್ಲಾಕ್ ಮಾಡೋದು. ಅಂದರೆ ಅದು ಮೂಲ ಎಲ್ಲಿದೆ ಅದನ್ನೇ ಹುಡುಕಿ, ಅದರ ಮೂಲ ಯಾವುದು ಆಕ್ಟ್ ಮೈಕ್ರೋಸ್ಕೋಪ್ ಇದು ಅಂದರೆ ಮಾಲಿಕ್ಯುಲರ್ ಲೆವೆಲ್, ಅದನ್ನು ಬ್ಲಾಕ್ ಮಾಡುವಂಥ ಡ್ರಗ್ಸನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಅದನ್ನು ಬ್ಲಾಕ್ ಮಾಡಿದ ತಕ್ಷಣ ಇಟ್ ವಿಲ್ ಇಮಿಡಿಯೇಟ್ಲಿ ಗೆಟ್ ಸೈಲೆಂಟ್ ಫಾರ್ 2-3 ಇಯರ್ಸ್ ಟಿಲ್ ಅದು ಇನ್ನೊಂದು ಬೇರೆ ರೂಟನ್ನು ಹಿಡಿಯೋಕ್ಕೆ ನೋಡುತ್ತೆ. ಸೊ ಇಟ್ ಈಸ್ ಆನ್ ಗೋಯಿಂಗ್ ಬ್ಯಾಟಲ್. ಅಂತ ಒಂದು ಟ್ರೀಟ್ಮೆಂಟ್ ವಿಧಾನ ಇದೆ ಆಲ್ರೆಡಿ ಕೆಲವು ಕ್ಯಾನ್ಸರಲ್ಲಿ ಈಗ ಬಂದಿದೆ. ಈಗ ಕ್ರಾನಿಕ್ ಮೈಲೇಡ್ ಲ್ಯುಕೇಮಿಯಾದಲ್ಲಿ ಮೊದಲು ಇಟ್ ವಾಸ್ ಏನು ತುಂಬ ಕಷ್ಟಪಡ್ತಾ ಇದ್ದೀವಿ, ಆಮೇಲೆ ಒಂದು ಇಮ್ಯಾಟಿನಿ ಬಂದು ಒಂದು ಟ್ಯಾಬ್ಲೆಟ್ ಬಂದು ತಕ್ಕಂತೆಲ್ಲ ಬ್ಲಾಕ್ ಮಾಡಿ ಜನ 5 ಇಯರ್ಸ್ 10 ಇಯರ್ಸ್ 12 ಇಯರ್ಸ್ ಬ್ಲಡ್ ಕ್ಯಾನ್ಸರ್ ಬದುಕಲಿಕ್ಕೆ ಶುರು ಆದರು. ಸೊ ಅದೇ ಥರ ಎಲ್ಲ ಕ್ಯಾನ್ಸರಿಗೆ ಅವರು ಅದೇ ಥರ ಟ್ಯಾಬ್ಲೆಟ್ಸ್ನ ಹುಡುಕ್ತಾ ಇದ್ದಾರೆ. ಲಂಗ್ ಕ್ಯಾನ್ಸರ್, ಸ್ಟಮಕ್ ಕ್ಯಾನ್ಸರ್, ಓವೇರಿಯನ್ ಕ್ಯಾನ್ಸರ್, ಬ್ರೆಸ್ಟ್, ಎಲ್ಲ ಕ್ಯಾನ್ಸರಿಗೆ ದೇ ವಿಲ್ ಬಿ ಸರ್ಚಿಂಗ್. ಇನಿಷಿಯಲಿ ಏನಾಗುತ್ತೆ ಅಂದರೆ ಈ ರಿಸರ್ಚಿಂದ ಫಾರಿನ್ ಕಂಟ್ರೀಸಿಂದ ಬರುವ ಇಂಥ ಡ್ರಗ್ಸ್ ತುಂಬ ಎಕ್ಸ್ಪೆನ್ಸಿವ್, ಬಟ್ 5-10 ಇಯರ್ಸ್ ಮೇಲೆ ಆ ಡ್ರಗ್ ವಿಲ್ ಬಿಕಮ್ ಚೀಪ್. ಸೊ ಆನ್ ಗೋಯಿಂಗ್ ಇಟ್ ಈಸ್ ಇವೆನ್ಚುಲಿ ದಿ ಕ್ಯಾನ್ಸರ್ ಇನ್ ಅಬೌಟ್ 10-15 ಇಯರ್ಸ್ ಇಟ್ ವಿಲ್ ಗೆಟ್ ಕಂಟ್ರೋಲ್. ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಡಾಶಯ ಕ್ಯಾನ್ಸರ್ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೀರಿ ಡಾಕ್ಟ್ರೆ. ತಮಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಡಾಶಯ ಕ್ಯಾನ್ಸರ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದೀರಿ. ಮುಂದಿನ ನಮ್ಮ ಸರಣಿ ಸಂಚಿಕೆಯಲ್ಲಿ ಇನ್ನಷ್ಟು ಕ್ಯಾನ್ಸರ್ಗಳ ಕುರಿತು ಮತ್ತಷ್ಟು ಮಾಹಿತಿಗಳನ್ನು ಪಡೆಯೋಣ. ನಮಸ್ಕಾರ.